ಕಾರ್ಯಕ್ರಮಕ್ಕೆ ಸುಸ್ವಾಗತ. ಈ ವಾರದ ಜನರ ಬಳಿಗೆ ಬಂದಿರತಕ್ಕಂಥವರು ಮಾಜಿ ಕೇಂದ್ರ ಸಚಿವರು ಹಾಗೂ ಇತ್ತೀಚೆಗೆ ಬಿಜೆಪಿಯಿಂದ ಉಚ್ಚಾಟನೆಗೊಂಡಂಥ ನಾಯಕರು ಆಗಿರ್ತಕ್ಕಂಥ ಶ್ರೀ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು. ನಮಸ್ಕಾರ. ನಮಸ್ಕಾರ ಸರ್. ನೀವು ಬಿಜೆಪಿಯಿಂದ ಯಾತಕ್ಕಾಗಿ ಉಚ್ಚಾಟನೆಗೊಂಡ್ರಿ? ನಾನು ಬಿಜೆಪಿ ಕಳೆದ 25 ವರ್ಷದಿಂದ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಹಿಡಿದು ಕೇಂದ್ರದ ಸಚಿವನಾಗುವವರೆಗೆ ಈ ಪಕ್ಷದಲ್ಲಿ ಸೇವೆ ಸಲ್ಲಿಸಿದ್ದೇನೆ. ಕಳೆದ 20 ಏನು ಒಂದು ಮಿತ್ರ ಪಕ್ಷಗಳ ಸರ್ಕಾರ ಮತ್ತು ಈ ರಾಜ್ಯದ ಜನ ಒಂದು ವರ್ಷದ ಹಿಂದೆ ನಮಗೇನೋ ಒಂದು ಜನಾದೇಶವನ್ನು ಈ ದೇಶ ರಾಜ್ಯದಲ್ಲಿ ಕೊಟ್ಟಂಥ ಕಾಲದಲ್ಲಿ ಬಿಜೆಪಿಯ ಮೂಲ ಕಾರ್ಯಕರ್ತರನ್ನ ಏನು ನಿರ್ಲಕ್ಷ್ಯ ಮಾಡ್ತಾಯಿದ್ರು. ಅದ್ರ ಜೊತೆಗೆ ಇಡೀ ಒಂದು ಪ್ರಜಾತಂತ್ರಕ್ಕೆ ಒಂದು ವ್ಯಭಿಚಾರ ರೀತಿಯಲ್ಲಿ ಇವತ್ತೇನು ಆಪರೇಷನ್ ಕಮಲ ಅನ್ನುವಂಥ ಹೆಸರಿನಿಂದ ಹೊರಗಿನ ಪಕ್ಷದಿಂದ ಬಂದಂಥ ಶಾಸಕರನ್ನ ಆಶೆ ಆಮಿಷಗಳನ್ನು ಒಡ್ಡಿ ಹಣ ಕೊಟ್ಟು ಅವ್ರಿಗೆ ಮಂತ್ರಿ ಸ್ಥಾನ ನಿಗಮ ಮಂಡಳಿಯನ್ನು ಕೊಟ್ಟು ಇವತ್ತು ಬಿಜೆಪಿಯನ್ನು ಸೇರಿಸೋದ್ರ ಮೂಲಕ ಇಡೀ ಬಿಜೆಪಿಯನ್ನು ಏನು ನಮ್ಮ ಮೂಲ ಕಾರ್ಯಕರ್ತರಿಂದ ಪೂರ್ತಿ ಮೂಲೆ ಗುಂಪು ಮಾಡಿ ಹೊಸ ಒಂದು ಬಿಜೆಪಿನ ಕಟ್ಟಲಿಕ್ಕೆ ಏನು ಯಡಿಯೂರಪ್ಪನವರು ಹೋಗ್ತಾ ಇರುವಂಥ ಒಂದು ಏನು ನಡೆ ಇದೆ ಅದು ಸರಿಯಿಲ್ಲ ಅನ್ನುವಂಥ ಒಂದು ನಮ್ಮ ಮೂಲ ಕಾರ್ಯಕರ್ತರ ಒಂದೇನು ಭಾವನೆ ಇತ್ತು. ಅದನ್ನು ಧ್ವನಿಯಾಗಿ ಇವತ್ತೇನು ಮಾತನಾಡದೆ ಅದಕ್ಕೆ ಉಚ್ಚಾಟನೆ ಅನ್ನುವಂಥ ಒಂದು ಶಾಪಕ್ಕೆ ನಾವು ಬಲಿಯಾಗಬೇಕು. ಆದರೆ ಕೇಂದ್ರದಲ್ಲಿ ನಿಮ್ಮನ್ನು ಗೊತ್ತಿರತಕ್ಕಂಥವ್ರು, ನಿಮ್ಮನ್ನು ಅರ್ಥಿರ್ತಕ್ಕಂಥವ್ರು, ನಿಮ್ಮ ಕೆಲಸ ಕಾರ್ಯಗಳನ್ನು ನೋಡಿರ್ತಕ್ಕಂಥವ್ರು, ನೀವೆಂಥ ಕಾರ್ಯಕರ್ತ ಅಂತ ತಿಳಿದಿರ್ತಕ್ಕಂಥವರೆಲ್ಲ ಇದ್ದಾರೆ ಅನ್ನತಕ್ಕಂಥ ಒಂದು ನಂಬಿಕೆ ಇಟ್ಟುಕೊಂಡ್ರೆ ಆ ಪರಿಸ್ಥಿತಿಯಲ್ಲೂ ನಿಮ್ಮನ್ನು ಉಚ್ಚಾಟನೆ ಮಾಡತಕ್ಕಂಥ ಒಂದು ನಿರ್ಧಾರವನ್ನು ಹೇಗೆ ಕೈಗೊಳ್ಳಲಾಯಿತು ಅಂತ? ನಮಗೂ ಕೊನೆಯವರೆಗೂ ಮೊನ್ನೆ ಲೋಕಸಭೆ ಚುನಾವಣೆಯ ಸಂದರ್ಭದಲ್ಲಿಯೂ ಸಹ ಆಗ ನಿಮ್ಮನ್ನು ಬೇಕಾಗಿತ್ತು. ಬೇಕಾಗಿತ್ತು, ನನ್ನ ಅವಶ್ಯಕತೆ ಇದೆ ಅನ್ನುವಂಥ ಹಿನ್ನೆಲೆಯಲ್ಲಿ ಮತ್ತು ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ನಾವು ಏನು ಪಕ್ಷವನ್ನು ಕಟ್ಟಿದ್ದೀವಿ ಅದರ ಹಿನ್ನೆಲೆಯಲ್ಲಿ ಅಲ್ಲಿಯವರೆಗೆ ನಾನು ಬಹಳ ಪಕ್ಷಕ್ಕೆ ಅವಶ್ಯಕತೆ ಇದ್ದೆ ಅನ್ನುವಂಥದ್ದು ನನ್ನನ್ನು ಲೋಕಸಭಾ ಚುನಾವಣೆ ನಂತರ ಉಚ್ಚಾಟನೆ ಏನು ಮಾಡಿದ್ರು ಅದರಿಂದ ಗೊತ್ತಾಗ್ತಾ ಇದೆ. ಅಷ್ಟು ಸುಲಭವಾಗಿ ನಿಮ್ಮಂಥ ಒಬ್ಬ ನಾಯಕರನ್ನು ಉಚ್ಚಾಟನೆ ಮಾಡಲಿಕ್ಕೆ ಸಾಧ್ಯನಾ ಅಂತ? ನೀವು ಮಾಡಿರ್ತಕ್ಕಂಥ ಆರೋಪಗಳು ಕೆಲವೇ ವ್ಯಕ್ತಿಗಳ ವಿರುದ್ಧ ಮಾತ್ರ, ಅದು ಮುಖ್ಯಮಂತ್ರಿಗಳ ವಿರುದ್ಧ ಮತ್ತು ರಾಜ್ಯಾಧ್ಯಕ್ಷರ ವಿರುದ್ಧ ಮತ್ತು ಹಾಗೆ ಸಂಬಂಧಪಟ್ಟಂಥವ್ರು ಅಂತ ಹೇಳ್ಬೋದು ಅಷ್ಟೇ ಅಂತ. ನೀವು ಪಕ್ಷ ವಿರೋಧಿ ಅನ್ನತಕ್ಕಂಥದಕ್ಕೆ ಪುರಾವೆನೇ ಇಲ್ಲ ಅಂತ ಭಾಳಷ್ಟು ಮಂದಿ ಕಾರ್ಯಕರ್ತರು, ಈಗ ಬೇರೆ ಶಾಸಕರುಗಳ ಬೆಂಬಲಿಗರು ಹೇಳ್ತಾರೆ. ಆದ್ದರಿಂದ ನಿಮಗೆ ಎಲ್ಲೂ ನಿಮ್ಮನ್ನೇ ನೀವು ಸಮರ್ಥಿಸ್ಕೊಳ್ಳಿಕ್ಕೆ ಸಾಧ್ಯವಾಗಲಿಲ್ವಾ? ನಾನು ಪಕ್ಷದ ವಿರೋಧ ಕೆಲಸ ಮಾಡುವಂಥ ಚುನಾವಣೆಯಲ್ಲಿ ಪಕ್ಷದ ಅಧಿಕೃತ ಅಭ್ಯರ್ಥಿಗಳ ವಿರುದ್ಧ ನಾವು ಚುನಾವಣೆ ಮಾಡೋದಾಗಲಿ ಅಥವಾ ಪಕ್ಷದ ವಿರುದ್ಧ ಹೇಳಿಕೆಗಳಾಗಲಿ ಪಕ್ಷದ ನೀತಿ ಸಿದ್ಧಾಂತಗಳ ವಿರುದ್ಧ ಎಂದು ನಾನು ಹೇಳಿಕೆ ಕೊಟ್ಟೆ. ಆದರೆ ಇವತ್ತೇನು ಬಿಜೆಪಿಯಲ್ಲಿ ಬಿಜೆಪಿಯ ಒಂದು ವಿಚಾರ ಏನು ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರು, ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು, ಮುಂದೆ ಬಂದಂಥ ಅಟಲ್ ಬಿಹಾರಿ ವಾಜಪೇಯಿಯವರು ಕಟ್ಟಿದಂತಹ ಬಿಜೆಪಿ ಇದು ಒಂದು ವ್ಯಕ್ತಿ ಆಧಾರಿತವಾದಂಥ ಪಕ್ಷ ಇರಲಿಲ್ಲ. ಇಲ್ಲಿ ಒಂದು ಸಿದ್ಧಾಂತ, ನೈತಿಕ ಮೌಲ್ಯಗಳು ಅನ್ನುವಂಥದ್ದನ್ನ ಹಿನ್ನೆಲೆಯಲ್ಲಿ ನಾವು ಪಕ್ಷದ ಕಾರ್ಯಕರ್ತರು ಅದು ಎಲ್ಲರೂ ಗೊತ್ತಾಗ್ಬಿಟ್ಟಿದೆಯಲ್ಲ ಈಗಾಗಲೇ ಅಂತ ಹೇಳಿದ್ರೆ ಪಕ್ಷ ಬಹಳಷ್ಟು ಬದಲಾವಣೆಗಳನ್ನು ಕಂಡಿದೆ ಅಂದಿರತಕ್ಕಂಥದ್ದು ಅಂತ. ಅಂಥದ್ರಲ್ಲಿ ಇವತ್ತು ಕರ್ನಾಟಕದಲ್ಲಿರ್ತಕ್ಕಂಥ ಪಕ್ಷ ಮೂಲ ಬಿಜೆಪಿ ಪಕ್ಷ ಅಲ್ಲ ಅನ್ನತಕ್ಕಂಥದ್ದು ಸಾಮಾನ್ಯ ಕಾರ್ಯಕರ್ತರಿಗೆ ಗೊತ್ತು. ಅಂಥದ್ರಲ್ಲಿ ನಿಮ್ಮಂಥವ್ರು ಯಾತಕ ಗೊತ್ತಾಗಲಿಲ್ಲ ಅಂತ? ಒಂದೋ ಬಿಜೆಪಿ ಉಳ್ಕೋಬೇಕಿದ್ರೆ ಯಡಿಯೂರಪ್ಪನವ್ರನ್ನ ಒಪ್ಕೊಂಡಿರ್ಬೇಕಪ್ಪ, ಯಾಕೆಂದರೆ ಇದು ಬಹುತೇಕ ಇದು ಯಡಿಯೂರಪ್ಪನವ್ರ ಪಕ್ಷ ಆಗೋಗ್ಬಿಟ್ಟಿದೆ ಅಂತ ಹೇಳಿದ್ರೆ ಅವರ ಸಮರ್ಥಕರೇ ಹೆಚ್ಚಿಲ್ಲಿ. ಅವರು ಏನು ಮಾಡಿದ್ರು ಅದೇ ಬಿಜೆಪಿಯ ಸಿದ್ಧಾಂತ, ಅದೇ ಬಿಜೆಪಿಯ ಕಾರ್ಯವೈಖರಿ ಅಂತ ಹೇಳ್ತಕ್ಕಂಥ ಒಂದು ಸಂದರ್ಭದಲ್ಲಿ ನೀವು ಇಲ್ಲ ನಾನು ಮೂಲ ಬಿಜೆಪಿಗ ಅಂತ ಹೇಳಿದ್ರೆ ಅದು ಎಷ್ಟು ಸೂಕ್ತವಾಗ್ತದೆ ಅಂತ? ಇವತ್ತು ತಾವು ಹೇಳ್ದಂಗೆ ಬಿಜೆಪಿ ಮೂಲ ಬಿಜೆಪಿ ಉಳಿದಂಥದ್ದು ರಾಜ್ಯದಲ್ಲಿ ಉಳಿತಾ ಇಲ್ಲ. ಇವತ್ತು ಯಡಿಯೂರಪ್ಪನವರು ಬಿಜೆಪಿ ಆಗಿ ಅದನ್ನು ಇಡೀ ಬಿಜೆಪಿಯನ್ನೇ ಒಂದು ತಮ್ಮ ಸ್ವಂತದ ಒಂದು ಆಸ್ತಿ ಥರ ಇವತ್ತು ಯಡಿಯೂರಪ್ಪನವರು ತಮ್ಮ ತಾಳಕ್ಕೆ ಕುಣಿಯುವಂಥವ್ರನ್ನೇ ಇವತ್ತು ಚುನಾವಣೆ ಸಮಿತಿಯಲ್ಲಿ ಆಗಲಿ, ತಮ್ಮ ತಾಳಕ್ಕೆ ಕುಣಿಯುವಂಥವ್ರನ್ನೇ ರಾಜ್ಯ ಪದಾಧಿಕಾರಿಗಳನ್ನಾಗಲಿ, ತಮ್ಮ ತಾಳಕ್ಕೆ ಕುಣಿಯುವಂಥವ್ರನ್ನೇ ರಾಜ್ಯ ಅಧ್ಯಕ್ಷರನ್ನಲ್ಲಾಗಲಿ, ಎಲ್ಲದರಲ್ಲಿಯೂ ಅವರು ನಿರಂತರವಾಗಿ ಕೇಂದ್ರದ ವರಿಷ್ಠ ಮಂಡಳಿ ಮೇಲೆ ಸಾಕಷ್ಟು ಒತ್ತಡ ತಂದರು. ಒಂದು ರೀತಿ ಕೇಂದ್ರದ ವರಿಷ್ಠ ಮಂಡಳಿಯನ್ನು ಸಹ ಅವರು ಒಂದು ರೀತಿ ಬ್ಲ್ಯಾಕ್ಮೇಲ್ ಮಾಡಿದ್ದಾರೆ ಅಂದ್ರೂ ತಪ್ಪಿಲ್ಲ. ಯಾಕಂದರೆ ಅವರು ನಾನು ಒಂದು ಪ್ರಬಲ ಕೋಮಿನ ನಾಯಕ, ನನ್ನ ನೇತೃತ್ವ ತೆಗೆದುಕೊಂಡ್ರೇ ಕರ್ನಾಟಕದಲ್ಲಿ ಭವಿಷ್ಯದ ಬಿಜೆಪಿಗೆ ಅನ್ನುವಂಥ ರೀತಿಯಲ್ಲಿ ಕಳೆದ 2-3 ವರ್ಷದಲ್ಲಿ ಅವರೇನು ಒಂದು ವರ್ತನೆ ಮಾಡ್ತಾ ಇದ್ದಾರೆ. ಇದನ್ನು ತಡೆ ಹಿಡಿಯುವಂಥ ಶಕ್ತಿ ಕೆಲವೊಂದು ರಾಜ್ಯದ ನಾಯಕರುಗಳಿಗೆ, ರಾಷ್ಟ್ರೀಯ ನಾಯಕರಿಗಿತ್ತು. ಆದರೆ ದುರ್ದೈವನಂದರೆ ಅವರು ಶಿಸ್ತು ಅನ್ನುವಂತಹ ಒಂದು ಏನೊಂದು ಅಸ್ತ್ರ ಇದೆ, ಆ ಶಿಸ್ತಿನ ಹೆಸರಿನಿಂದ
ತಮ್ಮ ಸ್ವಾಭಿಮಾನವನ್ನೇ ಬಿಟ್ಟು ಇವತ್ತು ಅವ್ರ ಜೊತೆ ಹೊಂದಾಣಿಕೆ ಮಾಡ್ಕೊಂಡ್ರು. ಆದರೆ ಇವತ್ತಿನ ತನಕ ಯಡಿಯೂರಪ್ಪನವರ ವಿರುದ್ಧ ಒಂದೇ ಒಂದು ಸಲ ಕೂಡ ತಿಳಿದ್ರೆ ಅವರು ಬಿ ಜೆ ಪಿಯ ಮೂಲ ಸಿದ್ಧಾಂತಕ್ಕೆ ತಕ್ಕಂತೆ ಶಿಸ್ತುಬದ್ಧವಾಗಿ ಪಕ್ಷವನ್ನು ನಡೆಸ್ತಾ ಇಲ್ಲ ಅಂತ ಯಾರೂ ಶಿಸ್ತು ಕ್ರಮವನ್ನು ಕೈಗೊಳ್ಳದಿದ್ದಂತಹ ಸಂದರ್ಭದಲ್ಲಿ ನೀವು ಅದನ್ನು ನೋಡಿಯೇ ತಿಳ್ಕೋಬೇಕಲ್ಲ, ಕೇಂದ್ರದಲ್ಲೂ ಇಂಥದೇ ರೀತಿಯ ಸರ್ಕಾರ ಬೇಕು, ಇಷ್ಟೇ ರೀತಿಯ ಅಲ್ಲಿ ಅದು ಚುನಾವಣೆ ನಡೀಬೇಕು, ಫಲಿತಾಂಶ ಬೇಕು ಅಂತೆಲ್ಲ ಇರತಕ್ಕಂಥ ಒಂದು ಇದನ್ನು ನೋಡಿದಾಗ ನಿಮಗೆ ಅನ್ಸಲ್ವಾ? ತಿಳಿದ್ರೆ ಅವ್ರಿಗೆ ಬೇಕಾಗಿರೋದಿದೆ, ಇವರು ಕೊಡ್ತಿರ್ತಕ್ಕಂಥ ಅದೇ, ಅದರಿಂದ ಎಲ್ಲೋ ಒಂದು ರೀತಿಯ ಒಳ ಒಪ್ಪಂದ ಆಗಿದೆ ಅನ್ನತಕ್ಕಂಥ, ಅದರಿಂದ ನಿಮ್ಮಂಥವ್ರಿಗೆ ಅಲ್ಲಿ ಉಳಿಗಾಲವಿಲ್ಲ ಅಂತ. ಈಗ ಏನಾಗಿದೆ ಸರ್, ಈಗ ನಾವು ಬಿ ಜೆ ಪಿಯನ್ನು ಕಟ್ಟುವ ಮುಂದೆ ನಾವೆಲ್ಲ ಒಂದು ಕಾಲದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರೇ. ನಮಗೇನು ಸಂಘದಲ್ಲಿ ಏನು ಹೇಳ್ತಾ ಇದ್ರು, ಅನ್ಯಾಯ ಆದಾಗ ಪ್ರತಿಭಟನೆ ಮಾಡಿರಿ, ಸುಮ್ಮನೆ ಕುಳಿತುಕೊಳ್ಳುವಂಥದ್ದಲ್ಲ. ಈಗ ಆರ್ ಎಸ್ ಎಸ್ನ ಪರಿಸ್ಥಿತಿ ಏನಿದೆ ಅಂದಿರತಕ್ಕಂಥದ್ದು ನಿಮಗೆ ಗೊತ್ತಲ್ಲ. ಆರ್ ಎಸ್ ಎಸ್ ಯಾವ ಎಲ್ಲ ರೀತಿಯಲ್ಲೂ ಬಿ ಜೆ ಪಿ ಇವತ್ತು ಕರ್ನಾಟಕದಲ್ಲಿ ಏನಿದೆ ಅಥವಾ ಯಡಿಯೂರಪ್ಪನವ್ರು ಏನು ಮಾಡ್ತಾರೆ ಅದಕ್ಕೆ ಸಮರ್ಥನೆ ಇದೆ. ಇಲ್ಲದಿದ್ದರೆ ಇವತ್ತು ಒಂದೇ ಒಂದು ಕಡೆಯಾದರೂ ಸಹ ಆರ್ ಎಸ್ ಎಸ್ಗಾದರೂ ಹೋಗಿ ಅಥವಾ ಆ ಆರ್ ಎಸ್ ಎಸ್ನ ನಾಯಕರ ಜೊತೆ ಆದರೂ ನೀವು ವ್ಯವಹರಿಸಿ ಮಾತುಕತೆ ನಡೆಸಿ ಏನಾದರೂ ಮಾಡ್ಬೋದು ಅಂತಕ್ಕಂಥ ಪರಿಸ್ಥಿತಿ ಇದ್ದರೆ ಅದು ಬೇರೆ. ಅದು ಇವತ್ತು ನಿಮಗೆ ಗೊತ್ತಿದೆ, ಸರ್ಕಾರವನ್ನು ಹೇಗಾದರೂ ಉಳಿಸ್ಕೋಬೇಕು, ಅದರಿಂದ ಏನೋ ದೊಡ್ಡ ಪುರುಷಾರ್ಥವಾಗ್ತದೆ ಅನ್ನೋ ರೀತಿಯಲ್ಲೇ ಆರ್ ಎಸ್ ಎಸ್ ಇರತಕ್ಕಂಥ ಒಂದು ನೋಡಿದ್ರೆ ತಾವು ಹೇಳ್ತಾರಂಥದ್ದು ನಿಜ ಇದ್ರೂ ಏನಾಗಿದೆ ಅಂದರೆ, ಸಂಘ ಮೊದಲು ಒಂದು 3 ವರ್ಷದ ಹಿಂದೆ ಏನೋ ಒಂದು ಎಲ್ಲರಿಗೂ ಒಂದು ರೀತಿ ಮಾರ್ಗದರ್ಶನ ಮಾಡುವಂಥ ಒಂದು ವ್ಯವಸ್ಥೆಯಲ್ಲಿ ಇದ್ದಂಥವ್ರು ಇವತ್ತು ಯಾಕೋ ಏನೋ ಯಡಿಯೂರಪ್ಪನವರ ವಿರುದ್ಧ ಎಲ್ಲಿನೂ ಧ್ವನಿ ಇವತ್ತು ಕೇಳಿಸ್ತಾ ಇಲ್ಲ. ಇವತ್ತು ಎಲ್ಲರೂ ಸುಮ್ಮನೆ ಕೂತ್ರೆ ಇದು ಪೂರ್ತಿ ತಳಕ್ಕೆ ಇವತ್ತು ಕೆಲವೊಂದಕ್ಕೆ ಕಾರ್ಯಕರ್ತರು ನನಗೆ ಫೋನ್ ಮಾಡಿ ಹೇಳ್ತಾರೆ, ಒಬ್ಬರೇ ಇವತ್ತು ರಾಜ್ಯದಲ್ಲಿ ನೀವು ಮಾತಾಡ್ತಾ ಇದ್ದೀರಾ, ಇದು ಇಷ್ಟೇ ನೀವು ಒಂದು ರೀತಿ ಒಂದು ಸ್ಪೀಡ್ ಬ್ರೇಕರ್ ಇದ್ದಂಗೆ ಈ ಯಡಿಯೂರಪ್ಪನವರ ಒಂದು ಆಟಕ್ಕೆ ಇವತ್ತು ಕೆಲವೊಂದಾದರೂ ನಿರ್ಣಯಗಳನ್ನು ಇವತ್ತು ಮೊನ್ನೆ ನಿಗಮ ಮಂಡಳಿಗಳೊಳಗೆ ಕೆಲವೊಂದು ಅವ್ರಿಗೂ ಸಹ ಆಶ್ಚರ್ಯಕರ ರೀತಿಯಲ್ಲಿ ಕೆಲವೊಂದು ನಿಗಮ ಮಂಡಳಿಗಳು ಕೆಲವೊಂದು ಕಾರ್ಯಕರ್ತರಿಗೆ ಸಿಕ್ಕು. ಕಾರಣ ಏನಪ್ಪ ಅಂದರೆ ಈ ಕೂಗು ಇನ್ನು ಲೋಕಸಭೆ ಚುನಾವಣೆ ನಂತರ ಮತ್ತಷ್ಟು ದೊಡ್ಡ ಪ್ರಮಾಣದಲ್ಲಿ ಆಗ್ಬೋದು ಅನ್ನೋಂಥ ಭಯದಿಂದ ಇವತ್ತು ಯಡಿಯೂರಪ್ಪನವರು ಕಾರ್ಯಕರ್ತರ ಬಗ್ಗೆ ಇವತ್ತು ಆಪರೇಷನ್ ಕಮಲ ನಾನು ನಿಲ್ಲಿಸ್ತೀನಿ ಅನ್ನೋಂಥ ಭಯ ಬಂದಿದ್ದು ನಾವೊಬ್ಬ ಹೋರಾಟ ಮಾಡಿದ್ದರ ಪರಿಣಾಮ ಮತ್ತು ನಾನು ಹೇಳೋದಿಲ್ಲ, ಇದು ಕಾರ್ಯಕರ್ತರ ಭಾವನೆಯನ್ನು ಹೇಳಿದಾಗ ಇದು ಆಯಿತು. ಇಲ್ಲಾಂದರೆ ಇವತ್ತು ಯಾರೂ ಇದರ ವಿರುದ್ಧ ಕೂಗನ್ನು ನಾವು ಮುಟ್ಟಿಸಲಿಲ್ಲ ಅಂದರೆ ಕೇಂದ್ರ ವರಿಷ್ಠ ಮಂಡಳಿನೂ ಮೌನ ಆಗಿದೆ, ಇವತ್ತು ರಾಜ್ಯದಲ್ಲಿನೂ ಎಲ್ಲ ನಾಯಕರುಗಳು ಯಾಕೆ ಈ ರೀತಿಯಾಗ್ಯಾರೋ ಯಾಕೆ ಮೌನ ಆಗ್ಯಾರೋ ಆ ಭಗವಂತನಿಗೆ ಗೊತ್ತು. ಆದರೆ ನಾನು ಮಾತ್ರ ನನ್ನ ಹೋರಾಟವನ್ನು ನಾನು ಮುಂದುವರಿಸ್ತಾ ಇದ್ದೀನಿ ಮತ್ತು ನಾನು ಯಾವಾಗಲೂ ನಾನು ಮೊದಲೇ ಹೇಳಿದ್ದೆ, ನಾನು ಬಿ ಜೆ ಪಿಯನ್ನು ಬಿಡೋದಿಲ್ಲ, ಲೋಕಸಭೆಗೆ ಸ್ಪರ್ಧೆ ಮಾಡೋದಿಲ್ಲ, ಪಕ್ಷ ವಿರುದ್ಧ ಕೆಲಸ ಮಾಡೋದಿಲ್ಲ. ಅದೇ ರೀತಿಯೇ ನಾನು ನಡ್ಕೊಂಡು ಬಂದೆ. ಅಲ್ಲ, ಈಗ ನೀವು ಈ ಕಾರ್ಯಕರ್ತರು ಅಂತ ಹೇಳ್ತೀರಲ್ಲ ಅಂತಂದರೆ ನಿಜವಾಗಲೂ ಬಿ ಜೆ ಪಿನ ನಂಬ್ಕೊಂಡಿರ್ತಕ್ಕಂಥ ಈ ಮೂಲ ಕಾರ್ಯಕರ್ತರು ಅಂತಕ್ಕಂಥವ್ರು ಅಂತ, ಅವ್ರು ಎಲ್ಲಿದ್ದಾರೆ ಅನ್ನತಕ್ಕಂಥದ್ದು ಅಂತ. ಇವತ್ತು ಅವರು ನಿಮ್ಮ ಜೊತೆ ಮಾತಾಡ್ತಾರೆ, ಇನ್ನೊಬ್ಬರ ಜೊತೆ ಮಾತಾಡ್ತಾರೆ, ಈಶ್ವರಪ್ಪನವ್ರ ಜೊತೆ ಮಾತಾಡ್ತಾರೆ, ಅನಂತಕುಮಾರ್ ಅವ್ರ ಜೊತೆ ಮಾತಾಡ್ತಾರೆ, ಜಗದೀಶ್ ಶೆಟ್ಟರ್ ಅವ್ರ ಜೊತೆ ಮಾತಾಡ್ತಾರೆ. ಆದರೆ ಯಡಿಯೂರಪ್ಪನವ್ರ ಜೊತೆ ಯಾತಕ್ಕೆ ಹಂಗೆ ಮಾತಾಡ್ತಿಲ್ಲ? ಯಡಿಯೂರಪ್ಪನವರಿಗೆ ಈ ಕಾರ್ಯಕರ್ತರ ಒಂದು ಭಾವನೆ ವಿಭಿನ್ನವಾಗಿದೆ ಅಂತ ಅನ್ನತಕ್ಕಂಥ ಒಂದು ಮನವರಿಕೆ ಆಗಿದ್ದಿದ್ರೆ ಈ ರೀತಿಯಲ್ಲಿ ಸರ್ಕಾರವನ್ನು ನಡೆಸಲಿಕ್ಕೆ ಸಾಧ್ಯವಾಗ್ತಿತ್ತ ನೀವು ಹೇಳೋ ರೀತಿಯಲ್ಲಿ? ಏನಾಗಿಬಿಟ್ಟಿದ್ರೆ ಯಡಿಯೂರಪ್ಪನವ್ರಿಗೆ ಒಂದು ಕಾಲಕ್ಕೆ ನಮ್ಗೆ ಏನಾದರೂ ನಮ್ಮನ್ನು ಯಾವುದೇ ರೀತಿಯಿಂದ ಬಿ ಜೆ ಪಿಯಲ್ಲಿರುವಂಥ ಪ್ರಮುಖರಿಗೆ ಅಥವಾ ಯಾವುದೇ ಒಂದು ಟಿಕೆಟನ್ನು ತಪ್ಪಿಸ್ಬೇಕಾದ್ರೆ ಯಡಿಯೂರಪ್ಪನವರು ಮೊದಲು ಏನು ಹೇಳ್ತಿದ್ರು ಅಂದರೆ ಸಂಘ ನಿಮಗೆ ಬೇಡ ಅಂದಿದೆ, ಸಂಘದ ಹಿರಿಯರು ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇಲ್ಲ, ಅದಕ್ಕೆ ನಾನು ಕೊಡಬೇಕನ್ನೋಂಥ ಮನಸ್ಸಿದೆ, ನನಗೆ ಅನಂತಕುಮಾರ್ರೆ ಕೊಡಬೇಕಂತ ಮನಸ್ಸಿದೆ, ಆದರೆ ಸಂಘ ಯಾಕೋ ನಿಮ್ಮ ಬಗ್ಗೆ ಒಳ್ಳೆಯ ಭಾವನೆ ಇಲ್ಲ ಅನ್ನೋಂಥ ಸಂಘವನ್ನು ಪೂರ್ತಿ ಒಂದು ಅವರ ಅಸ್ತ್ರವಾಗಿ ಬಳಸ್ಕೊಂಡ್ರು. ಅದರ ನಂತರ ಈಗ ಅವ್ರಿಗೇನು ಅನ್ನಿಸ್ತಾ ಇದೆ, ಮೊನ್ನೆ ಶಿವಮೊಗ್ಗದಲ್ಲಿ ಅವರು ಮಾತನಾಡುವಂಥದ್ದು, ಶಿವಮೊಗ್ಗದಲ್ಲಿ ಅವ್ರ ಬೆಂಬಲಿಗರು ಮಾತನಾಡುವಂಥದ್ದು ನೋಡಿದ್ರೆ ಬಿ ಜೆ ಪಿಯ ಮೂಲ ಕಾರ್ಯಕರ್ತರು ಮತ್ತು ಆರ್ ಎಸ್ ಎಸ್ ಶಿವಮೊಗ್ಗದಲ್ಲಿ ವಿರೋಧ ಮಾಡಿದ್ರು ಸಹಿತ ಈ ಯಡಿಯೂರಪ್ಪನ ಹೆಸರಿನಿಂದ ಆರಿಸಿ ಬಂದ ನನ್ನ ಮಗ ಅನ್ನುವಂಥ ಒಂದು ಅಹಂಕಾರ ಏನು ಅಲ್ಲಿಯವರಿಗೆ ಬಂದಂಥ ಕಾಲದಲ್ಲಿ ಇವತ್ತು ಅವ್ರಿಗೆ ಸಂಘನ ಮಹತ್ವ ಇಲ್ಲ, ಬಿ ಜೆ ಪಿ ಮೂಲ ಕಾರ್ಯಕರ್ತರ ಅವಶ್ಯಕತೆಯೂ ಇಲ್ಲ, ಅವ್ರಿಗಿರೋದು ಅಧಿಕಾರ ಮತ್ತು ಬಿಡೀ ತಮ್ಮ ಕುಟುಂಬವನ್ನೇ ಇವತ್ತು ಅಧಿಕಾರಕ್ಕೆ ತರುವಂಥದ್ದು. ಇವತ್ತು ಅವರ ಮೊದಲೇ ಮಗ ಬಂದಿದ್ದಾನೆ, ಇನ್ನು ಸ್ವಲ್ಪ ಮುಂದಿನ ವಿಧಾನಸಭೆಗೆ 2ನೇ ಮಗನು ರಾಜಕೀಯಕ್ಕೆ ಬರ್ತಾನೆ. ಆದರೆ ನಿಜವಾಗ್ಲೂ ಬಿ ಜೆ ಪಿ ಕಾರ್ಯಕರ್ತರ ಈ ಮೂಲ ಕಾರ್ಯಕರ್ತರ ಸಿದ್ಧಾಂತವನ್ನು ನಂಬಿರ್ತಕ್ಕಂಥವರ ಅಭಿಪ್ರಾಯದಲ್ಲಿ ಏನಾದರೂ ವೈರುಧ್ಯ ಬಿದ್ದಿದ್ದರೆ ಅವರು ಈ ಚುನಾವಣೆಯಲ್ಲಿ ಇಷ್ಟೊಂದು ಬಹುಮತ ಕೊಡಲಿಕ್ಕೆ ಹೇಗೆ ಸಾಧ್ಯವಾಗ್ತಿತ್ತು? ನಿಶ್ಚಿತವಾಗಿ ಬಿ ಜೆ ಪಿ ಕಾರ್ಯಕರ್ತರಂದರೆ ನಾನು ರಾಜಕೀಯದಲ್ಲಿ ಸುಮಾರು 30 ವರ್ಷದಿಂದ ನೋಡ್ತಾ ಇದ್ದೇನೆ, ಬಿ ಜೆ ಪಿ ಕಾರ್ಯಕರ್ತರಂಥ ಒಂದು ಒಳ್ಳೆಯ ಕಾರ್ಯಕರ್ತರು ಯಾವ ರಾಜಕೀಯ ಪಕ್ಷದಲ್ಲಿ ಈ ದೇಶದಲ್ಲಿಲ್ಲ. ಅವ್ರಿಗಾದಂಥ ಒಂದು ವಿಚಾರ ಸಿದ್ಧಾಂತ ಒಂದು
ಪಕ್ಷದ ಅಭಿಮಾನ ಏನೇ ದಬ್ಬಾಳಿಕೆ ಮಾಡಿದ್ರು ಅವರು ಇದೇ ಪಕ್ಷದಲ್ಲಿ ಇರ್ತಾರೆ. ಸಹನ ಮಾಡ್ಕೊಂಡು ಏನೇ ದಬ್ಬಾಳಿಕೆ ಮಾಡಿದ್ರು ಅವರೇನು ಹಣ ಅಪೇಕ್ಷೆ ಮಾಡೋರಲ್ಲ, ಒಂದು ಸಿದ್ಧಾಂತಕ್ಕಾಗಿ ಹೋರಾಟ ಮಾಡಿದ್ರು. ಯಾಕಂದರೆ ನಾವೆಲ್ಲ ವಿಧಾನಸಭೆಗೆ ಅದು ಆರಿಸಿ ಬಂದಂಥ ಕಾಲದಲ್ಲಿ ನಮ್ಮ ಕಾರ್ಯಕರ್ತರು ಹಣ ಅನ್ನುವಂಥದ್ದು ಗೊತ್ತಿರಲಿಲ್ಲ. ಆದರೆ ಇವತ್ತು ದುರ್ದೈವ ಏನಾಗಿದೆ, ಈಶ್ವರಪ್ಪನವರು ಹೇಳಿದ್ರು ಶಿವಮೊಗ್ಗದಲ್ಲಿ ಏನು ಹಣದ ಒಂದು ದೊಡ್ಡ ಹಳೆನೇ ಹರಿತು ಅನ್ನೋಂಥದ್ದನ್ನು ಒಂದು ಕಡೆ ಹೇಳಿದ್ರು, ಒಂದು ಕಡೆ ಇಲ್ಲ ಅಂತ ಹೇಳಿರ್ಬೋದು. ಆದರೆ ಇಡೀ ಕರ್ನಾಟಕದಲ್ಲಿ ನನಗನ್ನಿಸ್ತದೆ ಸ್ವಾತಂತ್ರ್ಯ ನಂತರ ಒಂದು ಯಾವುದಾದ್ರೂ ರಾಜಕೀಯ ಪಕ್ಷ ಇಷ್ಟು ಹಣ ಮತ್ತು ಹೆಂಡದ ಒಂದು ಹೊಳೆ ಹರಿಸಿದ್ದು ಬಿ ಜೆ ಪಿಯನ್ನು ಬಿಟ್ಟರೆ ಮತ್ತಾವುದಿಲ್ಲ ಅನ್ನೋಂಥದ್ದು ಸರ್ವಸಾಮಾನ್ಯರ ಭಾವನೆಯಲ್ಲಿ ಇವತ್ತು ಬರ್ತಾ ಇರೋದಕ್ಕೆ ಇವತ್ತಿನ ಬೆಳವಣಿಗೆಗಳನ್ನು ನಾವು ನೋಡಿದ್ರೆ ಅನ್ನಿಸ್ತಾ ಇದೆ. ಅಂಥ ಒಳ್ಳೆ ಕಾರ್ಯಕರ್ತರಿದ್ದರೆ ನಿಮ್ಮ ನ್ಯಾತಕ್ಕಾಗಿ ವಿಧಾನಸಭಾ ಚುನಾವಣೆಯಲ್ಲಿ ಗೆಲ್ಲಿಸ್ಲಿಕ್ಕಾಗಲಿಲ್ಲ ಕಾರ್ಯಕರ್ತರು, ಇಲ್ಲಪ್ಪ ಇವರು ನಮ್ಮ ವಿಚಾರಗಳನ್ನು ಮುಂದಿಡ್ತಾರೆ ನಮ್ಮ ದನಿ ಆಗ್ತಾರೆ ಅನ್ನತಕ್ಕಂಥ ಒಂದು ನಂಬಿಕೆ ಇದ್ದಿದ್ರೆ, ಅಲ್ಲ ಅಂಥ ಒಂದು ಕಾರ್ಯಕರ್ತರು ಇರ್ತಕ್ಕಂಥ ಸಾಧ್ಯತೆ ಇದ್ದಿದ್ರೆ, ಇಲ್ಲ ಎಲ್ಲೋ ಒಂದು ಕಡೆ ಅವರು ಬದಲಾಗ್ಬಿಟ್ಟಿರ್ಬೋದಾ? ಇಲ್ಲಿ ಏನಾಗಿದೆ ಅಂದರೆ ನನ್ನ ವಿಧಾನಸಭಾ ಕ್ಷೇತ್ರಕ್ಕೆ ನಾನು ಸೀಮಿತವಾಗಿ ಹೇಳಬೇಕಾದ್ರೆ, ದೇವರಪ್ಪರಿಗೆ ವಿಧಾನಸಭಾ ಕ್ಷೇತ್ರ ಎಂದಿಗೂ ಬಿ ಜೆ ಪಿಯ ಕ್ಷೇತ್ರ ಇರಲಿಲ್ಲ. ಅದು ಹೊಸದಾಗಿ ಮತ್ತು ಬಿ ಜೆ ಪಿ ಕಾರ್ಯಕರ್ತರು ಭಾಳ ಕೊರತೆ ಇರುವಂಥ ಒಂದು ಕ್ಷೇತ್ರ. ನನಗೆ ಮೂಲ ನಾನು ಬಿಜಾಪುರ ನಗರದ ಶಾಸಕನಾಗಿ ಕೆಲಸ ಮಾಡಿದ್ದೆ. ನನಗೆ ಯಡಿಯೂರಪ್ಪನವರು ಅನಂತಕುಮಾರ್ ಅವರು ಇಬ್ಬರು ಕೂಡಿಕೊಂಡು ದೂರವಾಣಿ ಮೂಲಕ ನಿನ್ನ ಬಿಜಾಪುರ ನಗರಕ್ಕೇ ನಾವು ಟಿಕೆಟನ್ನು ಕೊಟ್ಟಿದ್ದೀವಿ ಅನ್ನೋಂಥ ಮಾತನ್ನು ಹೇಳಿ, ದೆಹಲಿಯಲ್ಲಿ ಯಡಿಯೂರಪ್ಪನವರು ಒಂದು ರೀತಿ ಜಗಳ ತೆಗೆದು ಆ ಏನು ಲಿಸ್ಟು ಫೈನಲ್ ಮಾಡಿಕೊಂಡು ಕರ್ನಾಟಕದಿಂದ ಹೋಗಿದ್ದರು, ದೆಹಲಿಯ ಕರ್ನಾಟಕ ಭವನದಲ್ಲಿ ಅದನ್ನು ತೆಗೆದುಹಾಕಿ ಬೇರೆ ಒಂದು ಲಿಸ್ಟನ್ನು ಮಾಡಿ ಕೊಡುವಂಥ ಮಟ್ಟಿಗೆ ಹೋದರು. ಆದರೆ ಅವತ್ತಿನ ಕಾಲದಲ್ಲಿ ಅನಂತಕುಮಾರ್ ಅವರು ಸಂಪೂರ್ಣವಾಗಿ ಒಂದು ರೀತಿ ಯಾವುದೇ ರೀತಿಯ ಒಂದು ಇವರಿಗೆ ಬೆಂಬಲಕ್ಕೆ ಬರುವಂಥ ಪರಿಸ್ಥಿತಿ ಅವರಿಗೆ ಅಸಹಾಯಕತೆಯನ್ನು ಅವ್ರು ವ್ಯಕ್ತಪಡಿಸೋರು. ಅಲ್ಲ, ಅನಂತಕುಮಾರ್ ಅವರು ಯಾತಕ್ಕಾಗಿ ಅಷ್ಟೊಂದು ಬಲಹೀನರಾಗಿಬಿಟ್ರು ಅಂತ ನಿಮಗೆ ಗೊತ್ತಿದೆ? ಒಂದು ಕಾಲದಲ್ಲಿ ಅವರು ನಿಮಗೆ ನೈತಿಕ ಶಕ್ತಿಯಾಗಿದ್ದರು ಬಹಳಷ್ಟು ಮಂದಿ ಉತ್ತರ ಕರ್ನಾಟಕದ ಬಿ ಜೆ ಪಿ ನಾಯಕರುಗಳಿಗೆ. ಇವತ್ತು ನೀವು ಒಬ್ಬಂಟಿ ಆಗೋಗ್ಬಿಟ್ಟಿದ್ದೀರಾ ಅನ್ನತಕ್ಕಂಥದ್ದು ಅಂತ ಹೇಳಿದ್ರೆ, ಇವತ್ತು ನಿಮಗೆ ಕೇಂದ್ರದ ಕಡೆಯಿಂದ ಅಥವಾ ಕೇಂದ್ರದ ಮಟ್ಟದಲ್ಲಿರ್ತಕ್ಕಂಥ ಯಾವುದೇ ಒಬ್ಬ ನಾಯಕನ ನೇರವಾಗಿರ್ತಕ್ಕಂಥ ಬೆಂಬಲ ಇಲ್ಲ, ಅದು ಅಲ್ಲದೆ ಕರ್ನಾಟಕದಲ್ಲಿರ್ತಕ್ಕಂಥ ಯಾವುದೇ ಒಬ್ಬ ಶಾಸಕನು ನೇರವಾಗಿ ನಿಮ್ಮ ಜೊತೆ ಮಾತಾಡೋದಿಲ್ಲ. ಎಲ್ಲರೂ ಬೇಡ ಬೇಡ, ಈಗ ಸಮಯವಲ್ಲ, ಇದು ಭಾಳ ಹತ್ತಿರವಾಗೋಗ್ಬಿಡ್ತು, ಇನ್ನು ಸ್ವಲ್ಪ ಕಾಯೋಣ ಅಂತ ಹೇಳ್ತಾ ಇದ್ದಾರೆ ವಿನಃ, ಇವತ್ತು ಎಲ್ಲ ಸೇರಿಕೊಂಡು ನೀವು ಮಾತ್ರ ಕೆಟ್ಟವರು ಅನ್ನೋ ರೀತಿಯಲ್ಲಿ ಆಗುವಂಗೆ ನೋಡ್ಕೊಂಡ್ಬಿಟ್ಟಿದ್ದಾರಲ್ಲ. ಇವತ್ತು ಅಶೋಕ್ರವ್ರು ಏನು ಹೇಳ್ತಿದ್ದಾರೆ ನಿಮ್ಮ ಬಗ್ಗೆ ಅಂತ ಗೊತ್ತಿದೆ. ಮೂರನೇ ಸ್ಥಾನಕ್ಕೋ ನಾಲ್ಕನೇ ಸ್ಥಾನಕ್ಕೆ ಹೋಗಿರ್ತಕ್ಕಂಥ ವ್ಯಕ್ತಿ ತನ್ನ ಗೆಲುವನ್ನೇ ನೋಡ್ಕೊಳ್ಳಿಕ್ಕಾಗದಂಥ ವ್ಯಕ್ತಿ ಇವತ್ತು ಬಿ ಜೆ ಪಿ ಬಗ್ಗೆ ಮಾತಾಡ್ತಿದ್ದಾರೆ ಅಥವಾ ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡ್ತಿದ್ದಾರೆ ಅಂತ. ನೀವು 20 ತಿಂಗಳ ಸರ್ಕಾರದಲ್ಲಿ ಇದೇ ಯಡಿಯೂರಪ್ಪನವರ ವಿರುದ್ಧ ನೀವು ಕೆಲವು ಆಕ್ಷೇಪಣೆಗಳನ್ನು ಮಾಡಿದಾಗ, ಆಗ ನಿಮ್ಮ ಜೊತೆ ಇದ್ದವರೆಲ್ಲ ಇವತ್ತು ಬಹಳಷ್ಟು ಮಂದಿ ಮಂತ್ರಿಗಳಾಗಿ ಬಹಳಷ್ಟು ಸುಖವಾಗಿ ಇದ್ದಾರೆ ಅಂತ ಇಟ್ಕೊಳ್ಳೋಣ. ಇದನ್ನೆಲ್ಲ ನೋಡಿಕೊಂಡು ನಿಮಗೆ ಇನ್ನೂ ನಂಬಿಕೆ ಇದೆಯಾ ಈ ಬಿ ಜೆ ಪಿ ಪಕ್ಷ ಉದ್ಧಾರವಾಗ್ತದೆ, ಇಲ್ಲ ಇದರಲ್ಲಿ ಏನೋ ಬದಲಾವಣೆ ಆಗ್ತದೆ, ನೀವು ಹೇಳ್ತೀರಾ ಉತ್ತರ ಕರ್ನಾಟಕದವರು ಒಬ್ಬರು ಮುಖ್ಯಮಂತ್ರಿ ಆಗ್ತಾರೆ ಅಂತೆಲ್ಲ, ನಿಮಗೆ ಗೊತ್ತಿರೋ ರೀತಿಯಲ್ಲಿ ಎಷ್ಟು ಕಷ್ಟ ಇದೆ ಅಂತ ಗೊತ್ತಿದೆ. ಇವತ್ತು ಬದಲಾವಣೆ ಗಾಳಿ ಏನಿದೆ ಬಿ ಜೆ ಪಿಯಲ್ಲಿ ಬೀಸ್ತಾ ಇದೆ. ಅಲ್ಲ, ಅದು ಎಲ್ಲಿ ಬೀಸ್ತಾ ಇದೆ ಅನ್ನತಕ್ಕಂಥದ್ದು ಇವತ್ತು ನೀವು ನೋಡ್ತಾ ಒಬ್ಬರ ಮೇಲೆ ಬೀಸ್ತದೆ ಅವ್ರು ಹೋಗಿ ಸೇರ್ಕೊಂಡ್ಬಿಡ್ತಾರೆ ಯಡಿಯೂರಪ್ಪ ಸೇರ್ಕೊಂಡ್ಬಿಡ್ತಾರೆ. ಅವರು ಇವತ್ತು ಈಶ್ವರಪ್ಪನವರು ಹೊರಗಡೆ ಬಂದರು, ಬಂದಿಲ್ಲ ಅನ್ನತಕ್ಕಂಥದ್ದು ಅನುಮಾನ ಅಂತ. ಅವರು ಅವರ ಬೆಳೆಯನ್ನು ಬೇಯಿಸ್ಕೊಡ್ತಿರ್ಬೋದಾ ಎಲ್ಲಾದರೂ? ಏನು ಬೆಳೆ ಬೇಯಿಸುವಂತ ಪರಿಸ್ಥಿತಿ ಈಗ ಉಳಿದಿಲ್ಲ. ಯಾಕಂದ್ರೆ ಈಶ್ವರಪ್ಪನವರು ಹೊರಗೆ ಬಂದರು, ನಮ್ಮ ರೆಡ್ಡಿ ಸಹೋದರರು ಸಹ ತಮ್ಮ ಪ್ರತಿಭಟನೆ ಏನನ್ನುವಂಥದ್ದು ಇವತ್ತು ಅವರ ಸೋಮಶೇಖರ ರೆಡ್ಡಿಯವರು ಪತ್ರಿಕಾ ಹೇಳಿಕೆ ಕೊಟ್ಟು ಮುಖ್ಯಮಂತ್ರಿಗಳ ಬಗ್ಗೆ ನಮ್ಮ ಅಸಮಾಧಾನ ಇದು ತೊರೆಗಿದ್ದರು. ಶಿವಮೊಗ್ಗದ ಜಿಲ್ಲೆಯ ಇನ್ನೊಬ್ಬ ಶಾಸಕರು ನಮ್ಮ ಏನು ಗೋಪಾಲಕೃಷ್ಣ ಅವರು ಸಹ ಬೇಲೂರು ಗೋಪಾಲಕೃಷ್ಣ ಹೊರಗೆ ಬಿದ್ದರು. ಇನ್ನು ಕಾಯ್ದು ನೋಡ್ತಾ ಇರ್ರಿ, ಇದು ನಿಶ್ಚಿತವಾಗಿಯೂ ಇವತ್ತೇನು ಒಂದು ನಿಮ್ಮ ರೇಣುಕಾಚಾರ್ಯರವರೇ ಒಂದ್ಸಲ ಏನೋ ಹೇಳ್ತಾರೆ, ಇನ್ನೊಂದ್ಸಲ ಸುಮ್ಮನಿರ್ತಾರೆ. ಈಗ ನಿಮ್ಮ ಜಗದೀಶ್ ಶೆಟ್ಟರ್ನಂತೂ ಎಲ್ಲರೂ ಒಂದು ರೀತಿಯಲ್ಲಿ ಅವ್ರನ್ನ ಪರ್ಯಾಯ ನಾಯಕರು ಅನ್ನೋ ರೀತಿಯಲ್ಲಿ ನೋಡ್ತಾರೆ, ಆದರೆ ಅವ್ರು ಬಾಯೇ ತೆರೆಯೋದಿಲ್ಲ. ಈಗಾಗಲೇ ಅವ್ರನ್ನ ಕರ್ಕೊಂಡೋಗಿ ಒಂದು ಸ್ಥಾನದಲ್ಲಿ ಕೂರಿಸ್ಬಿಟ್ಟಿದ್ದಾರೆ, ಅಲ್ಲಿ ಅವ್ರಿಗೆ ಏನು ಹೇಳಲಿಕ್ಕಾಗೋದು ಇಲ್ಲ. ಈಗ ಲಿಂಗಾಯತ ನಾಯಕರು ಬೇರೆಯವ್ರು ಯಾರಾದ್ರಿಗೂ ಮೇಲೆ ಕೇಳ್ತಾರೆ ಅಂತ ಹೇಳಿಬಿಟ್ರೆ ಅವ್ರನ್ನ ಒಂದೋ ಅವ್ರನ್ನ ಸ್ಪೀಕರನ್ನಾಗಿ ಮಾಡಿಬಿಡ್ತಾರೆ, ಇಲ್ಲ ದೆಹಲಿ ಕಳಿಸುವಂಥ ಹುನ್ನಾರವನ್ನು ನಡೆಸಲಾಗ್ತದೆ, ಇಲ್ಲ ಅವರು ಹುಚ್ಚಾಡಿಸ್ಬಿಡ್ತಾರೆ. ಅಂಥದ್ರಲ್ಲಿ ನೀವು ನಿಜವಾಗ್ಲೂ ಏನು ನಂಬಿಕೆಯನ್ನು ಇಟ್ಕೊಂಡು ಇವತ್ತು ನೀವು ಹೇಳ್ತೀರಾ ರೆಡ್ಡಿ ಸಹೋದರರ ಬೆಂಬಲ ನಿಮಗೆ ಸಿಗಬಹುದು ಅಂತ? ಸಿಕ್ಕಿರ್ಬೋದು ಏನೋ ಅದು ಗೊತ್ತಿಲ್ಲ, ಆದರೂ ಸಹ ನೀವು ಆಪರೇಷನ್ ಕಮಲದಂಥ ಒಂದು ವಿಚಾರದ ಬಗ್ಗೆ ನೀವು ವಿರೋಧವನ್ನು ವ್ಯಕ್ತಪಡಿಸಿದ್ರೆ ಅದಕ್ಕೆ ಮೂಲ ಕಾರಣ ಯಾರು ಅಂತಕ್ಕಂಥದ್ದು ಗೊತ್ತಿದೆ. ಒಂದು ರೀತಿಯಲ್ಲಿ ನೀವು ರೆಡ್ಡಿ ಸಹೋದರರಿಗೆ ನಾನು ಹತ್ತಿರವಾಗಿದ್ದೀನಿ ಅಥವಾ ಅವರ ಬೆಂಬಲ ಇದೆ ಅಂತ ಹೇಳಿದ್ರೇ ನೀವು ಅವರು ಮಾಡಿರ್ತಕ್ಕಂಥ ಕೆಲಸಕ್ಕೆ ನಿಮ್ಮ ಸಮರ್ಥನೆ ಇದೆ ಅಂತ ಹೇಳಿ ಕಮಲ ಯಾರು ಮಾಡಿದ್ರು ಅನ್ನೋಂಥದ್ದು ಅಶೋಕ್ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಆಪರೇಷನ್ ಕಮಲ ಹೆಸರಿಟ್ಟವನೇ ನಾನು. ಆಪರೇಷನ್ ಕಮಲ ನಾನು 3 ಶಾಸಕರನ್ನು ತೆಗೆದುಕೊಂಡು ಬಂದೇನು ಅಂತ ಬೆನ್ನು ಚಪ್ಪರಿಸುವಂಥ ಕೆಲಸ ಮಾಡಿದ್ದಾರೆ. ಇವತ್ತು
ರೆಡ್ಡಿ ಸಹೋದರರು ನನ್ನ ಬೆಂಬಲಿಗಿದ್ದಾರೆ, ಜಗದೀಶ್ ಶೆಟ್ಟರ್ ಪರಿಸ್ಥಿತಿ ಇದು ಎಲ್ಲನೂ ಕೆಲವೊಂದು ದಿವಸ ನಮ್ಮ ಏನೊಂದು ಪಕ್ಷದಲ್ಲಿ ಕೆಲವೊಂದು ಕಾಯ್ದು ನೋಡೋಣ. ಇಷ್ಟು ದಿವಸ ಯಡಿಯೂರಪ್ಪನವರು ಸಾಕಷ್ಟು ಪಕ್ಷದ ಕೆಲಸ ಮಾಡಿದ್ದಾರೆ, ಮುಖ್ಯಮಂತ್ರಿಯಾಗಿ ಒಳ್ಳೆ ಕೆಲಸ ಮಾಡಲಿ, ಇನ್ನಾದರೂ ತಿದ್ಕೋತಾರೆ. ಅವರು 100 ಸಭೆಗಳಲ್ಲಿ 100 ಕಾರ್ಯಕರ್ತರ ಸಭೆಗಳಲ್ಲಿ ಅವರು ಭಾಷಣದಲ್ಲಿ ಇನ್ನು ಮೇಲೆ ನನ್ನ ಈ ಯಡಿಯೂರಪ್ಪನ ನೋಡಿ, ಹೊಸ ಯಡಿಯೂರಪ್ಪನ ನೋಡ್ತೀರಿ ನೀವು, ನಾನು ಪ್ರಮಾಣ ಮಾಡ್ತಾರೆ ಅವರು. ಹಾ, ಪ್ರಮಾಣ ಮಾಡ್ತೇನೆ ನೋಡ್ರಿ, ದೇವರ ಮಗನ ಬಗ್ಗೆ ಪ್ರಮಾಣ ಮಾಡಿದ್ರು, ರಾಜ್ಯದ ಬಗ್ಗೆ ಪ್ರಮಾಣ ಮಾಡಿದ್ರು, ಸರ್ಕಾರದ ಪ್ರಾಮಾಣಿಕತೆಯ ಬಗ್ಗೆ ಪ್ರಮಾಣ ಮಾಡಿದ್ದಾರೆ, ರಕ್ತದಲ್ಲಿ ಬರ್ಕೊಡ್ತೀನಿ ಅಂತ ಹೇಳ್ತಾರೆ. ಆದ್ರೆ ಇವತ್ತು ಅದು ಎಲ್ಲಾನು ಇವತ್ತಿನ ರಾಜ್ಯದ ಜನರಿಗೆ ಗೊತ್ತಾಗ್ತಾ ಇದ್ದಾರೆ. ಇವತ್ತು ತಮ್ಮ ಮಗನ ಜನ ಬೆಂಬಲಿಸ್ತಾ ಇದ್ದಾರಲ್ಲ ಇನ್ನು, ಅದರಿಂದ ಎಲ್ಲೋ ನೀವು ಸರಿ ಇಲ್ಲ ಅವ್ರು ಸರಿ ಇರಬಹುದು ಅಂದ್ರೆ, ಅಲ್ಲಿ ನಾವು ಸರಿ ಇಲ್ಲ ಅವ್ರು ಸರಿ ಇಲ್ಲ ಅನ್ನೋಕ್ಕಿಂತ ಜನರಿಗೆ ಒಂದು ಪರಿಹಾರ ಏನಾಗಿದೆ ಅಂದ್ರೆ, ಇವತ್ತು ಬಿಜೆಪಿ ಕರ್ನಾಟಕದಲ್ಲಿ ಇವತ್ತೇನು ಕಾಂಗ್ರೆಸ್ನ ಆಡಳಿತ ಮತ್ತು JDSನ ಒಂದು ಏನು ವಚನ ಭ್ರಷ್ಟತೆಯಿಂದ ಬೇಜಾರಾಗಿ ಇವ್ರಿಗೆ ಒಂದು ಒಳ್ಳೆ ಅವಕಾಶ ಕೊಡೋಣಪ್ಪ ಅನ್ನೋದು ಕೊಟ್ಟರು. ಮೊನ್ನೆ ಲೋಕಸಭೆಯಲ್ಲಿನೂ ಎಲ್ಲಾನೂ ನಾವು ಯಡಿಯೂರಪ್ಪನವ್ರ ಸಾಧನೆ ಅಂತ ಹೇಳಿಕ್ ಆಗೋದಿಲ್ಲ. ಇಲ್ಲಿ 18 ಏನೂ ಇಲ್ಲಾರದಲ್ಲಿ ಬಿಜೆಪಿ 18 ಸ್ಥಾನಗಳನ್ನು ಕಳೆದ ಲೋಕಸಭೆಯಲ್ಲಿ ಗೆದ್ದಿದ್ದೀವಿ. ಈ ಸಲ 19 ಅಂದರೆ ಇದೇನು ದೊಡ್ಡ ಮಹತ್ ಸಾಧನೆಯೂ ಅಲ್ಲ. ಮತ್ತು ಯಡಿಯೂರಪ್ಪನವರು ಯಾರನ್ನು ಗೆಲ್ಲಬೇಕಾಗಿತ್ತು, ಯಡಿಯೂರಪ್ಪನವರು ಇಟ್ಕೊಂಡಂಥ ಅನೇಕ ಅಭ್ಯರ್ಥಿಗಳು ಸೋತೋದ್ರು. ಇವತ್ತು ಮೈಸೂರು ಇರ್ಬೋದು, ಅಲ್ಲಿ ಅವರು ಅತ್ಯಂತ ಆತ್ಮೀಯರಾದಂಥ ಕುಮಾರಿ ಶೋಭಾ ಕರಂದ್ಲಾಜೆ ಅವರು ಇನ್ಚಾರ್ಜ್ ಇದ್ದರು. ಇವತ್ತು ಚಾಮರಾಜನಗರ ಸೋತೋದ್ರು, ಕೋಲಾರದಲ್ಲಿ ಅವರು ಅತ್ಯಂತ ಪರಮಶಿಷ್ಯ ಸೋತೋದ. ಇಲ್ಲಿ ಅವರಿಗೆ ಸಹ ಆಶ್ಚರ್ಯ ಆಗಿದೆ, ಎಲ್ಲಿ ಸೋಲಿಲ್ಲ ಅಂತೇಳಿ ಏನು ಟಿಕೆಟ್ ಕೊಟ್ಟಿದ್ರು ಯಡಿಯೂರಪ್ಪನವ್ರು. ಇವತ್ತು ಕೊಪ್ಪಳ ಶಿವರಾಮೇಗೌಡರು ಸುಮ್ಮನೆ ಅದೊಂದು ಜಾತಿಗೆ ಒಂದು ಕೊಟ್ಬಿಟ್ರೆ ಆಯಿತು, ಒಂದು ಕಿರಿಕಿರಿ ಹೋಗ್ತದೆ ಅದು ಕೊಟ್ಟರು. ಅಲ್ಲಿ ಏನೋ ನಾವು ಅಲ್ಲಿ ಕಾರ್ಯಕರ್ತರ ಒಂದು ಪರಿಸರಮ್ ಗೆದ್ದು ಬಂದರು. ಬಿಜಾಪುರ ಲೋಕಸಭೆ ಸತಾಯ ಗತಾಯ ರಮೇಶ್ ಜಿಗಜಿಣ್ಣವ್ರು ಸೋಲಿಸ್ಬೇಕು ಅನ್ನೋಂಥದ್ದು ಯಡಿಯೂರಪ್ಪನವ್ರ ಒಂದು ಉದ್ದೇಶ ಇತ್ತು. ಅಲ್ಲಿ ನಾವು ಪ್ರಯತ್ನದ ಒಂದು ಇದ್ರದಿಂದ ಬಿಜಾಪುರ ಬಾಗಲಕೋಟೆಯನ್ನು ನಾವು ಗೆದ್ದು ತೊಗೊಂಡು ಬಂದಿದ್ದೀವಿ. ಮತ್ತು ಅವರಿಗೆ ದಾವಣಗೆರೆಯೂ ಸಹ ಸಂಶಯ ಇತ್ತು. ಒಂದು ಕಡೆ ಅವ್ರ ಪತ್ರಿಕಾ ಹೇಳಿಕೆಯಲ್ಲಿ ಹೇಳಿದ್ದಾರೆ, ನನಗೆ ಆಶ್ಚರ್ಯಕರ ರೀತಿಯಲ್ಲಿ 3 ನಾವು ಫಲಿತಾಂಶಗಳು ಬೇರೆ ಬಂದವು, ಒಂದು ಚಾಮರಾಜನಗರ, ಮೈಸೂರು ಮತ್ತು ಕೋಲಾರ. ಮತ್ತು ನಾನು ನಿರೀಕ್ಷೆ ಮಾಡಿರಲಿಲ್ಲ ಕೊಪ್ಪಳ, ಬಿಜಾಪುರ ಮತ್ತು ದಾವಣಗೆರೆ ಅವು 3 ಬಂದು ಅಂತ ಅಂದರೆ ಯಡಿಯೂರಪ್ಪನವರ ಉದ್ದೇಶ ಏನಿತ್ತು ಅನ್ನೋಂಥದ್ದು ಇವತ್ತು ಗೊತ್ತಾಗ್ತಾ ಇದೆ. ಯಾವುದೇ ಒಂದು ವ್ಯಕ್ತಿ 20-30 ವರ್ಷದಿಂದ ಇವರು ಯಾವ ರೀತಿ ಆದಾರ ಅನ್ನೋಂಥದ್ದು ನಮ್ಮ ಕಾರ್ಯಕರ್ತರಿಗೆ ಗೊತ್ತೈತಿ, ಯಡಿಯೂರಪ್ಪನವರ ಒಂದು ನಾವು ಸುತ್ತಮುತ್ತಲಿರೋರಿಗೆ ಇವತ್ತು ಇಡೀ ರಾಜ್ಯದ ಜನರಿಗೆ ಗೊತ್ತಾಗ್ತಾ ಇದೆ. ಯಡಿಯೂರಪ್ಪನವರು ಮಠಾಧೀಶರನ್ನ ಹೆಂಗೆ ಇವತ್ತು ತಪ್ಪು ಹಾದಿಗೆ ಹೋಗ್ತಾ ಇದ್ದಾರೆ, ಇವತ್ತು ವೀರಶೈವ ಸಮಾಜವನ್ನು ಯಾವ ರೀತಿ ಒಳಪಂಗಡಗಳಿಂದ ಹೊಡಿತಾ ಇದ್ದಾರೆ. ಆದರೆ ವೀರಶೈವರು ಅಥವಾ ಲಿಂಗಾಯತ ಸಮುದಾಯ ಇನ್ನೂ ಯಡಿಯೂರಪ್ಪನವರ ಬೆಂಬಲಕ್ಕೆ ಇದೆ, ಆದ್ದರಿಂದ ನಿಮ್ಮಂಥವ್ರನ್ನೇ ಸ್ವಲ್ಪ ಅನುಮಾನದಿಂದ ನೋಡ್ತಕ್ಕಂಥ ಒಂದು ಪರಿಸ್ಥಿತಿ ಇದೆ ಅಲ್ಲಿ. ಯಾಕೆಂತಂದರೆ ಉತ್ತರ ಕರ್ನಾಟಕದಲ್ಲಂತೂ ಎಷ್ಟೇ ವಿರೋಧಿಸಿದ್ರು, ಎಷ್ಟೇ ಈ ಸರ್ಕಾರದ ಬಗ್ಗೆ ಜನರಿಗೆ ಅನುಮೋದನೆ ಇಲ್ಲದಿದ್ದರೂ ಕೂಡ ಅವರು ಯಡಿಯೂರಪ್ಪನವರಿಗೆ ಬೆಂಬಲವನ್ನು ಈ ಮುಂದುವರೆಸ್ಲಿಕ್ಕಂತೂ ನಿರ್ಧಾರ ಮಾಡಿರೋ ಹಾಗೆ ಕಂಡು ಬರ್ತಾ ಇದೆ ಅಂತ ಹೇಳ್ತಾರಲ್ಲ, ನಿಜನ ಆ ರೀತಿ ಇಲ್ಲ. ಈಗ ಉತ್ತರ ಕರ್ನಾಟಕದಲ್ಲಿ ಏನಾಗಿಬಿಟ್ಟಿದೆ, ಒಂದು ಯಾವಾಗಲೂ ಉತ್ತರ ಕರ್ನಾಟಕ ಇವತ್ತು ರಾಮಕೃಷ್ಣ ಹೆಗಡೆಯವ್ರನ್ನ ನಂಬ್ಕೊಂಡು ಬಂದಂಥದ್ದು. ರಾಮಕೃಷ್ಣ ಹೆಗಡೆಯವರೊಂದು ನಾಯಕತ್ವ ಹೋದ್ಮೇಲೆ ಅವರಿಗೆ ಅನಿವಾರ್ಯವಾಗಿ ಜನತಾ ದಳದಲ್ಲಿ ಇವತ್ತೇನು ದೇವೇಗೌಡರ ಒಂದು ಪ್ರಾಬಲ್ಯ ಹೆಚ್ಚಾದ ಮೇಲೆ ಉತ್ತರ ಕರ್ನಾಟಕ ಜನರಿಗೆ ಅನಿವಾರ್ಯವಾಯಿತು ಇವತ್ತು BJP ಕಡೆ ವಾಲ್ಬೇಕಾದಂಥದ್ದು. ಮತ್ತು BJPಯಲ್ಲಿ ಸಾಕಷ್ಟು ನಾವು ಉತ್ತರ ಕರ್ನಾಟಕದಲ್ಲಿ ಸಮುದಾಯಕ್ಕೆ ಸಂಬಂಧಪಟ್ಟವರು ಮತ್ತು ಅನೇಕ ನಾಯಕರಲ್ಲಿ ಏನು ಸ್ಥಳೀಯ ನಾಯಕರು ಇದ್ದಿದ್ದರಿಂದ BJP ಒಂದು ಬಲಿಷ್ಠವಾಗಿ ಬೆಳೀಲಿಕ್ಕೆ ಸಾಧ್ಯ ಆಯಿತು. ಅದೇ ಈ ಕಡೆ ದಕ್ಷಿಣ ಕರ್ನಾಟಕ ಇವತ್ತು ಮೈಸೂರು ತೆಗೆದುಕೊಂಡ್ರು, ನಾವು ಮಂಡ್ಯ ತೊಗೊಂಡ್ರು, ಚಾಮರಾಜನಗರ ತೊಗೊಂಡ್ರು, ಕೋಲಾರ ಜಿಲ್ಲೆ ತೊಗೊಂಡ್ರು, BJP ಬೆಳೀಲಿಕ್ಕೆ ಅವಕಾಶ ಆಗಲಿಲ್ಲ. ಉತ್ತರ ಕರ್ನಾಟಕ ಜನರೇ BJPಗೆ ಒಂದು ಮೂಲ ಕಾರಣ. ಆದರೆ ಯಡಿಯೂರಪ್ಪನವರಿಗೆ ಲಿಂಗಾಯತರ ಬೆಂಬಲ ಇದೆ ಅನ್ನತಕ್ಕಂಥದ್ರಲ್ಲಿ ಸತ್ಯ ಇಲ್ವಾ? ನಾನು ಯಡಿಯೂರಪ್ಪನವ್ರಿಗೆಲ್ಲ BJPಗೆ ಬೆಂಬಲ ಇದೆ. BJP ಆದರೆ ಇವತ್ತು ಯಡಿಯೂರಪ್ಪನವ್ರನ್ನ ಬದಲಾಯಿಸಿಬಿಟ್ರೆ BJPಯಿಂದ ವಿಮುಖರಾಗಿಬಿಡ್ತಾರೆ ನಿಶ್ಚಿತವಾಗಿ ಲಿಂಗಾಯತರು ಅನ್ನೋ ಆ ರೀತಿ ಒಂದು ಪರಿಸ್ಥಿತಿ ಉತ್ತರ. ಯಾಕೆ ಅಂತ ಹೇಳಿದ್ರೆ ಇವತ್ತು ಯಡಿಯೂರಪ್ಪನವ್ರು ಏನಾದರೂ ತಪ್ಪುಗಳನ್ನು ಮಾಡಿದ್ರೆ ಕೆಲವರಂತೂ ಅಂದರೆ ಬೇರೆ ಪಕ್ಷದ ರಾಜಕಾರಣಿಗಳು ಅದಕ್ಕೆಲ್ಲ ಲಿಂಗಾಯತರ ಒಂದು ರೀತಿಯಲ್ಲಿ ಪರೋಕ್ಷವಾಗಿ ಕಾರಣವಾಗಿಬಿಡ್ತಾರೆ. ಯಾಕೆಂದರೆ ಅವರಿಗೆ ಶಕ್ತಿಯನ್ನು ನೀಡ್ತಿರ್ತಕ್ಕಂಥವ್ರು ಅವರು ಅಂತ ಅಂಥ ಒಂದು ಆರೋಪವನ್ನು ಹೊತ್ಕೊಳ್ತಕ್ಕಂಥ ಸಮಯ ಬಂದುಬಿಟ್ಟಿದೆ ಅಂತ. ಆ ರೀತಿ ಈಗ ಪರಿಸ್ಥಿತಿ, ಈಗ ನಿಮ್ಮಂಥ ನಾಯಕರುಗಳು ಇದ್ದಾರೆ, ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಯಾಕೆಂತ ಹೇಳಿದ್ರೆ ಒಂದು ಅವರಿಗಂತೂ ಅರ್ಥವಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಯಾರು ನನ್ನನ್ನು ಸೋಲಿಸ್ಲಿಕ್ಕೆ ಆಗೋದಿಲ್ಲ ಅನ್ನತಕ್ಕಂಥದ್ದು ಅಂತ. ಈ ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ ಏನಾದರೂ ವ್ಯತಿರಿಕ್ತವಾಗಿರ್ತಕ್ಕಂಥ ಫಲಿತಾಂಶ ಬಂದಿದ್ರೆ ಅವ್ರು ಸ್ವಲ್ಪ ಚಿಂತೆಯನ್ನು ಮಾಡ್ಬೋದಾಗಿತ್ತೇನೋ. ಈಗಂತೂ ಇಲ್ಲಪ್ಪ, ನನ್ನಿಂದಲೇ ಆಗ್ತಿರ್ತಕ್ಕಂಥ ನನ್ನ ಮತ್ತು ನನ್ನ ಸಮುದಾಯದ ಒಂದು ಶಕ್ತಿಯಿಂದ ಅಂತ. ಅದರಲ್ಲಿ ಏನಾದರೂ ನಿಜವಾಗ್ಲೂ ಸತ್ಯ ಇರಬಹುದಾ ಅಂತ. ಈ ಒಂದು ಕಾಲಕ್ಕೆ ಒಮ್ಮೆ ಮತದಾರರು ಒಂದು ನಿರ್ಣಯವನ್ನು ತೆಗೆದುಕೊಂಡಿರ್ತಾರೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅನ್ಯಾಯ ಆಯಿತು,
ಯಡಿಯೂರಪ್ಪನವ್ರಿಗೆ ಅನ್ಯಾಯ ಆಯಿತು ಅನ್ನೋಂಥ ಒಂದು ಇಡೀ ಅನುಕಂಪದ ಒಂದು ಅಲೆ ಕರ್ನಾಟಕದಲ್ಲಿ ಬಂತು. ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಲಿಂಗಾಯತರು ಪ್ರಾಬಲ್ಯ ಇರೋದ್ರಿಂದ ಅದರದ್ದು ಹೆಚ್ಚು ಪರಿಣಾಮ ಅಲ್ಲಿ ಕಾಣಿಸ್ತು. ಅದರ ನಂತರ ಲೋಕಸಭೆ ಬಂತು. ಕೇವಲ ಒಂದು ವರ್ಷದಲ್ಲಿ ಯಾವುದೇ ಒಂದು ಸರ್ಕಾರ ಮತ್ತು ಯಾವುದೇ ಒಂದು ವ್ಯಕ್ತಿ ಬಗ್ಗೆ ದಿಢೀರನೇ ಮತದಾರರನ್ನು ವಿಮುಖ ಆಗುವುದು ಭಾಳ ಕಷ್ಟ. ಯಾಕಂದರೆ ಇನ್ನೊಂದು ಅವಕಾಶ ಕೊಡು ಅನ್ನೋಂಥ ಉದ್ದೇಶದಿಂದ ಇವತ್ತು ಈ ಒಂದು ಲೋಕಸಭೆಯಲ್ಲಿ ಯಡಿಯೂರಪ್ಪನವರು ಪ್ರತಿಯೊಂದು ಸಭೆಯಲ್ಲಿ ಹೇಳ್ತಾ ಇದ್ರೆ 23-24 ಸೀಟ್ ನಾವು ಗೆಲ್ತೀವಿ ಹೇಳ್ತಾರೆ. ಅದು 19 ಬಂದಿತ್ತು. ಕಾರಣ ಏನಪ್ಪ ಅಂದರೆ ಅದು ಎಲ್ಲೇ ಒಂದು ಕಡೆ ಸಂದೇಶ ಇವತ್ತು ಹೈದರಾಬಾದ್ ಕರ್ನಾಟಕದಲ್ಲಿ ನಾವು ಬಿದರ್ ಸತತವಾಗಿ ಗೆಲ್ತಾ ಇದ್ದೀವಿ, ಗುಲ್ಬರ್ಗಾದಲ್ಲಿ ಒಮ್ಮೆ ಗೆದ್ದಿದ್ದೀವಿ, ಮುಂದೆ ಅದು ಗೆಲ್ಲಿಕ್ಕೇ ಆಗಲಿಲ್ಲ. ಈ ರೀತಿ ಎಲ್ಲಿ ಒಂದು ಕಡೆ ಅದರದ್ದು ಸಂದೇಶನೂ ಉತ್ತರ ಕರ್ನಾಟಕದಲ್ಲಿ ಇವತ್ತು ಕಂಡಿದೆ. ಅದು ಮುಂದೆ ಬರುವಂಥ ದಿವಸಗಳಲ್ಲಿ ಇದೇ ರೀತಿ ಇವರು ವರ್ತನೆ ಮುಂದುವರೆದ್ರೆ ನಿಶ್ಚಿತವಾಗಿಯೂ ಯಡಿಯೂರಪ್ಪನವ್ರಿಗೆ ಇದು ಒಂದಿಲ್ಲ ಒಂದು ದಿವಸ ಇದು ಪೂರ್ತಿ ಉತ್ತರ ಕರ್ನಾಟಕದ ಜನ ಏನು ಆದರೆ ವಿಶೇಷವಾಗಿ ಇವತ್ತು ಜಗದೀಶ್ ಶೆಟ್ಟರ್ ಮೇಲೆ ಮಾಡಿದಂಥದ್ದಿರ್ಬೋದು, ನಮ್ಮನ್ನು ಉಚ್ಚಾಟನೆ ಮಾಡಿದಂಥದ್ದಿರ್ಬೋದು, ಇದನ್ನೆಲ್ಲ ಜನ ಗಮನಿಸ್ತಾ ಇದ್ದಾರೆ. ಇದು ಈಗ ಏನೂ ಮಾಡಲಿಕ್ಕಾಗೋದಿಲ್ಲ. ಈಗಂತೂ ಅಭಿವೃದ್ಧಿ ಮಂತ್ರ ಅಂತ ಜಪಿಸ್ತಾ ಇದ್ದಾರೆ ಅಂತೂ ಈ ಸರ್ಕಾರವೇ ಹೇಳ್ತಿದ್ದಾರೆ ಅವರ ನಾಯಕತ್ವದಲ್ಲಿ. ಆದರೆ ಯತ್ನಾಳ್ರಂಥವರಿಗೆ ಕಡಿಮೆ ವಯಸ್ಸಿನಲ್ಲೇ ಭಾಳಷ್ಟು ಅವಕಾಶಗಳು ಸಿಕ್ಕಿದ್ವು. ಕೇಂದ್ರ ಮಂತ್ರಿಗಳಾದರೂ ಅವರು ಏನೂ ಮಾಡಲಿಲ್ಲ. ಒಂದು ಬಿಜಾಪುರಕ್ಕೂ ಒಂದು ಸರಿಯಾದಂಥ ಒಂದು ರೈಲನ್ನು ಕೊಡಲಿಕ್ಕಾಗಲಿಲ್ಲ. ಇವರಿನ್ನು ಯಡಿಯೂರಪ್ಪನವ್ರನ್ನ ಟೀಕೆ ಮಾಡಲಿಕ್ಕೆ ಇವರಲ್ಲಿ ಯಾವ ನೈತಿಕ ಹಕ್ಕಿದೆ ಅನ್ನತಕ್ಕಂಥ ಪ್ರಶ್ನೆಯನ್ನು ಕೆಲವರು ಕೇಳ್ತಾರೆ. ಹೇಳಿದ್ರೆ ಇಲ್ಲಪ್ಪ, ಜೊತೆ ಸೇರ್ಕೊಂಡು ಕೆಲಸ ಮಾಡ್ಬೋದಾಗಿತ್ತು, ಅವರು ಸ್ವಲ್ಪ ಏನಾದರೂ ಮಾಡ್ಬೋದಿತ್ತೇನೋ. ವಿರೋಧಿಸ್ತಕ್ಕಂಥದ್ದು ಬೇರೆ ಕಾರಣ, ಒಳ್ಳೆ ವ್ಯಕ್ತಿಗಳೇ ಯಾರು ಯತ್ನಾಳ್ರವರು, ಆದರೂ ಸಹ ಅವರಲ್ಲಿ ವಿಪರೀತವಾಗಿರತಕ್ಕಂಥ ಅಹಂ ಇದೆ. ಅದೇ ಕಾರಣದಿಂದ ಕಳೆದ ಬಾರಿ ಸೋತರು. ಸ್ವಲ್ಪ ಏನು ವಾಸ್ತವಿಕತೆ ಏನಿದೆ ಅಂತ ಅಂತಕ್ಕಂಥದ್ದನ್ನು ತಿಳ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು. ನೀವು ಗೆಲ್ತಿದ್ರೋ ಏನೋ ಕಳೆದ ಚುನಾವಣೆಯ ಸಂದರ್ಭದಲ್ಲಿ, ನಿಮ್ಮನ್ನು ಬೆಂಬಲಿಸ್ಲಿಕ್ಕೂ ಆ ಕಾರಣದಿಂದಲೇ ಜನ ಕೆಲವರು ಹಿಂದೆ ಮುಂದೆ ನೋಡ್ತಾರೆ. ಅವ್ರು ಸ್ವಲ್ಪ ವಾಸ್ತವಿಕತೆಯನ್ನು ಅರ್ಥಕೊಳ್ಬೇಕಾಗ್ತದೆ. ನಾನು ಕಳೆದ 3 ಅವಧಿಗೆ ನಾನು ಒಮ್ಮೆ ವಿಧಾನಸಭೆ, 2 ಸಲ ಲೋಕಸಭೆಯಲ್ಲಿ ಗೆದ್ದಿದ್ದೀನಿ. ಆದರೆ ನಾವು ಬಂದಂಥ ರಾಜಕೀಯ ಹಾದಿನೇ ಬೇರೆ. ಇವತ್ತಿನ ರಾಜಕಾರಣ ಯಾವ ರೀತಿ ಆಗಿದೆ ತಾವು ನೋಡ್ತಾ ಇದ್ದಾರೆ. ನಾನು ದೇವರಪ್ಪರಿಗೆ ಲೋಕಸಭೆಯಲ್ಲಿ ವಿಧಾನಸಭೆಯಲ್ಲಿ ಸೋಲಿಕ್ಕೆ ಕಾರಣ ಅಂದರೆ ಹಣ. ಇವತ್ತು ಹಣ ಕೇವಲ ಕಾಂಗ್ರೆಸ್ನ ಅಭ್ಯರ್ಥಿ ಅಷ್ಟೇ ಮಾಡಲಿಲ್ಲ, ಯಡಿಯೂರಪ್ಪನವರ ಪಾತ್ರನೂ ಭಾಳ ಪ್ರಾಮುಖ್ಯವಾಗಿ ಇಲ್ಲಿ ಕೆಲಸ ಮಾಡ್ತು. ಅದು ಬರೀ ಆರೋಪನಾ ಅಲ್ಲ, ನಿಮಗೆ ಆರೋಪ ನಿಶ್ಚಿತವಾಗಿ ನನಗೆ ಅವ್ರ ಬಗ್ಗೆ ಎಲ್ಲ ರೀತಿಯಿಂದ ನಾನು ಮಾಹಿತಿ ತಕ್ಕೊಂಡೇ ನಾನು ಮಾತಾಡ್ತಾ ಇದ್ದೀನಿ. ಅವರು ಸಹ ಇದನ್ನು ಸೋಲಿಸಲಿಕ್ಕೆ ಅವರು ಕರ್ನಾಟಕದಲ್ಲಿ ಸುಮಾರು 10-12 ಕಡೆ ಸೋಲಿಸಲಿಕ್ಕೇನೂ ಪ್ರಯತ್ನ ಮಾಡಿದ್ರು. ಅದರಲ್ಲಿ ಕೆಲವೊಂದು ಜನ ಯಶಸ್ವಿ ಆದರು, ಗೆದ್ದು ಬಂದರು, ಕೆಲವೊಂದು ಜನ ಸೋತೋದ್ರು. ನಿಮ್ಮಂಥವ್ರು ಸೋಲಬಾರ್ದಿತ್ತಲ್ವಾ? ನೀವು ಈಗ ಇತ್ತೀಚೆಗೆ ಮಾತ್ರ ಅಲ್ಲ, ಎಷ್ಟೋ ವರ್ಷಗಳಿಂದ ಈ ರೀತಿ ಮಾತನಾಡ್ತಾ ಇದ್ದೀರಾ. ಒಂದು ರೀತಿಯಲ್ಲಿ BJPಯಲ್ಲಿ ಪರ್ಯಾಯ ಧ್ವನಿ ಅಂತ ಹೇಳ್ಬೋದೇನೋ. ಆದರೆ ನಿಮ್ಮನ್ನು ಗೆಲ್ಲಿಸುವಂಥ ಅವಶ್ಯಕತೆ ಇತ್ತಲ್ವಾ? ನಾಯಕರುಗಳಿಗೆ ಅಲ್ದಿದ್ರೂ ಕೂಡ ಕಾರ್ಯಕರ್ತರುಗಳಿಗಾದರೂ ಬೇಕಿತ್ತಲ್ವಾ? ಅಲ್ಲಿ ನಾನು ಮೊದಲೇ ಹೇಳಿದೆ, ಅಲ್ಲಿ ಕಾರ್ಯಕರ್ತರ ಒಂದು ಕೊರತೆ ಇದ್ದೇ ಇತ್ತು. ಅದು ಕೋಟ್ಯಾಧೀಶರು ನಿಮ್ಮ ಮುಂದೆ ನಿಂತರು, ವಿರುದ್ಧ ನಿಂತರು, ಅದು ಬೇರೆ ವಿಚಾರ. ಆದರೆ ನಿಮ್ಮಲ್ಲಿ ಕೆಲವು ಸಾಮರ್ಥ್ಯಗಳು ಇವತ್ತು ನೀವು ಈ ಕರ್ನಾಟಕದಲ್ಲಿ ಏನಾದರೂ ಈ BJP ಸರ್ಕಾರದ ಒಳಗೇನ ಬದಲಾವಣೆ ಅದಕ್ಕೆ ನೀವು ಕಾರಣವಾಗಬಹುದು ಅನ್ನತಕ್ಕಂಥ ಒಂದು ಕಲ್ಪನೆಯನ್ನು ನಿಮ್ಮ ಕೆಲವು ಕಾರ್ಯಕರ್ತರುಗಳು ಇಟ್ಕೊಂಡಿದ್ರೆ, ಆದರೆ ನೀವೇ ಯಾತಕ ಗೆಲ್ಲಿಸ್ಲಿಕ್ಕೆ ಸಾಧ್ಯವಾಗಲಿಲ್ಲ ಅಂತಕ್ಕಂಥ ಪ್ರಮುಖ ಪ್ರಶ್ನೆ ಬರ್ತದಲ್ವಾ? ನಿಶ್ಚಿತವಾಗಿ ಹಣ ಒಂದು ಪ್ರಾಬಲ್ಯದಿಂದ ಒಮ್ಮೊಮ್ಮೆ ಒಳ್ಳೆಯವರು ಸೋತಿದ್ದು ನಾವು ಈ ದೇಶದ ಇತಿಹಾಸದಲ್ಲಿ ನೋಡಿದ್ದೀವಿ. ವಾಜಪೇಯಿಯವರು ಸೋತಿದ್ದಾರೆ, ಇಂದಿರಾ ಗಾಂಧಿಯವರು ಸೋತಿದ್ದಾರೆ. ಈ ದೇಶದ ಇತಿಹಾಸ ತೆಗೆದು ನೋಡಿದ್ರೆ ಎಲ್ಲೋ ಒಂದು ಕಡೆ ಒಮ್ಮೊಮ್ಮೆ ಮತದಾರರ ಒಂದು ತೀರ್ಪನ್ನೇ ಒಮ್ಮೊಮ್ಮೆ ಹಣದ ಕಡೆನೂ ಒಲಿತದೆ. ಲೋಕಸಭೆಗೆ ಹೋದಂಥ ಸಂದರ್ಭದಲ್ಲಿ ನಿಮ್ಮ ಶಿಷ್ಯರನ್ನೇ ಇಲ್ಲಿ ಬೆಳೆಸ್ತಕ್ಕಂಥ ಪ್ರಯತ್ನವನ್ನು ಮಾಡಿ ಈಗ ಅವರೆಲ್ಲ ನಿಮ್ಮ ಆ ಜಿಲ್ಲೆಯನ್ನು ಹತೋಟಿಯಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾರೆ. ನಿಮಗೆ ಜಿಲ್ಲೆಯ ಒಂದು ಹತೋಟಿಯು ಸಿಗಲಿಲ್ಲ ಅನ್ನತಕ್ಕಂಥದ್ದು ಅಂತ ನಿಮ್ಮ ಕನಿಷ್ಠ ಒಂದು ಆಸೆ ಆದರೂ ಸಹ ನನ್ನ ಜಿಲ್ಲೆ ಆದರೂ ನನ್ನ ಕೈಯಲ್ಲಿ ಇರಲಿಯಪ್ಪ ಅನ್ನತಕ್ಕಂಥದ್ದು ಅಂತ ಅದು ಇಲ್ಲದಾಗೆ ನೋಡ್ಕೊಂಬಿಟ್ರು. ಆದ್ದರಿಂದ ನೀವೆಲ್ಲ ಕಡೆ ಎಲ್ಲ ರೀತಿಯಲ್ಲೂ ಬಲಹೀನರಾಗ್ತಂಗೆ ಅದಕ್ಕೆಲ್ಲ ನೀವೇ ಕಾಣರಾಗಿಬಿಟ್ಟಿರಿ. ಯಾಕೆಂತಂದರೆ ಕೆಲವು ಈ ರಾಜಕೀಯ ನೀತಿ ಮತ್ತು ರೀತಿಗಳನ್ನು ಕಲ್ತ್ಕೋಬೇಕಾಗಿತ್ತೇನೋ. ಈಗ ಏನಾಗ್ತಿದ್ರೆ ವಿಧಾನಸಭೆಯಲ್ಲಿರುವಂಥ ಒಂದು ಚಟುವಟಿಕೆಗಳು ಲೋಕಸಭೆಗೆ ಹೋದ್ಮೇಲೆ ತಾವು ಹೇಳ್ದಂಗೆ ಸ್ವಲ್ಪ ದೂರ ಆಗ್ತದೆ. ಯಾಕಂದರೆ ಲೋಕಸಭಾ ಕ್ಷೇತ್ರ ದೊಡ್ಡದಾಗೋದ್ರಿಂದ ಸ್ವಲ್ಪ, ಮತ್ತು ಅದರಲ್ಲಿ ಕೇಂದ್ರ ಮಂತ್ರಿ ಆದಮೇಲೆ ಸ್ವಲ್ಪ ಸಂಪರ್ಕದ ಕೊರತೆ ಆಗಿದ್ದಂಥ ನಿಜ. ಆದರೆ ಪೂರ್ತಿನೇ ನಾನು ಮುಗದೇ ಹೋಗೈತೆ ಅನ್ನುವಂಥ ಒಂದು ಸ್ಥಿತಿಯೊಳಗಂತೂ ಇಲ್ಲ. ಯಾಕೆಂದರೆ ಇವತ್ತು ನಿಮ್ಮನ್ನು ಉಚ್ಚಾಟನೆ ಮಾಡಿದ ನಂತರ ಪ್ರತಿಭಟನೆಗಳೆಲ್ಲ ಅದು
ಯಾರೇನು ಮಾತಾಡಿದ್ರು, ಯಾರಾದರೂ ಹೊರಗೆ ಬಂದು ಒಬ್ಬರಾದರೂ ಹೇಳಿದ್ರೆ ಹೇಳಿದ್ರೆ ಇಲ್ಲಪ್ಪ ನಾ ಸರ್ಕಾರದೊಳಗೆ ಇರ್ತೀನಿ, ಯಡಿಯೂರಪ್ಪನವ್ರನ್ನ ಸಮರ್ಥಿಸ್ತೀನಿ, ಆದರೂ ಸಹ ಯತ್ನಾಳ್ರವ್ರು ಹಿಂಗಾಗಬಾರ್ದಾಗಿತ್ತು ಅಂತ ಒಳಗೆ ಹೇಳ್ತಾರೆ. ಹೊರಗೆ ಹೇಳ್ತಾ ಇಲ್ವಲ್ಲ, ನಿಮ್ಮ ಪರಮಶಿಷ್ಯರು ಆಪ್ತರೆಲ್ಲ ಇದ್ದಾರೆ ಪಕ್ಷದೊಳಗೇನೆ, ಆದರೆ ಹೇಳಲಿಕ್ಕೆ ಧೈರ್ಯ ಇಲ್ಲದಂಥವ್ರು ಅಂಥವ್ರನ್ನ ಇಟ್ಕೊಂಡೇನು ಪ್ರಯೋಜನ ಅನ್ನತಕ್ಕಂಥದ್ದು. ಈಗ ಕೆಲವೊಮ್ಮೆ ನಾವು ಸಹ ಸಾಕಷ್ಟು ನಮ್ಮ ಕಾರ್ಯಕರ್ತರು ಕೇಳಿದ್ಮೇಲೂ ಈಗ ಅದನ್ನೇನು ಮಾಡೋದು ಬೇಡ, ಅದರಿಂದ ಏನು ಉಪಯೋಗ ಆಗುವಂಥದ್ದಲ್ಲ. ಒಂದೇನು ಪ್ರತಿಭಟನೆ ಮಾಡಿ ಒಂದು ಯಾವುದೋ ಒಂದು ಬಸ್ ಹುಟ್ಟಿವಿ ಅಥವಾ ಒಂದು ಯಾವುದೋ ಸ್ಟ್ರೈಕ್ ಮಾಡಿ ಸಾರ್ವಜನಿಕ ತೊಂದರೆ ಮಾಡೋಕ್ಕಿಂತ ಏನು ಇದಕ್ಕೆ ಒಂದು ಪರಿಹಾರ ಸಿಗ್ತೈತೆ ಅನ್ನೋವಂಥದ್ದನ್ನು ನಾನು ಒಂದು ವಾರದವರೆಗೆ ನಾನು ಮೌನ ಇದ್ದೆ ಉಚ್ಚಾಟನೆ ನಂತರ. ಮುಂದೆ ಅದಕ್ಕೆ ಏನು ಮಾಡಬೇಕು ಅನ್ನೋವಂಥದ್ದನ್ನು ಒಂದು ಸೂತ್ರವನ್ನು ನಾವು ಮಾಡಿದ್ಮೇಲೇ ನಾನು ಮತ್ತೆ ಪತ್ರಿಕೆಗಳಿಗೆ ಬಂದೆ. ಅದಾದಮೇಲೆ ಎಲ್ಲ ಕಡೆಯೂ ಈಗ ಪ್ರತಿಭಟನೆ ಮತ್ತು ಇದು ಪ್ರಾರಂಭ ಆಗಿದೆ. ಆದರೆ ಒಟ್ಟಾರೆ ಕರ್ನಾಟಕದಲ್ಲಿ ಇವ್ರನ್ನ ಹೊರಗೆ ಹಾಕಿದ್ದು ತಪ್ಪು ಅನ್ನೋಂಥದ್ದು ಅನುಕಂಪ ಇವತ್ತು ಜನರ ಬಳಿ. ಆರಂಭದಲ್ಲಿ ನೀವು ಮಾತನಾಡೋದಕ್ಕೆಲ್ಲ ಅನಂತಕುಮಾರ್ ಅವರೇ ಕಾರಣ ಅಂತ ಪತ್ರಿಕೆಗಳಾದರೂ ಸಹ ಒಂದು ರೀತಿಯಲ್ಲಿ ಅನುಮಾನವನ್ನು ವ್ಯಕ್ತಪಡಿಸ್ತಾರೆ. ಆದರೆ ಇಲ್ಲಿ ನಿಮಗೆ ಗೊತ್ತಿದೆ ಅವ್ರು ಕಾಣ್ರಲ್ಲ ಅಂತ. ಆದರೆ ಅವ್ರು ಯಾತಕ್ಕಾಗಿ ಅಷ್ಟೊಂದು ಮೌನವನ್ನು ವಹಿಸ್ತಾ ಇದ್ದಾರೆ ಅಂತ, ಏನಾದರೂ ಬೇರೆ ಕಾರಣ ಇರ್ಬೋದಾ ಅಂತ. ಇತ್ತೀಚೆಗಂತೂ ಭಾಳ ಹೊಗಳಿದ್ರು, ನಿಮಗೂ ಭಾಳ ಆಶ್ಚರ್ಯವಾಗಿರ್ಬೋದು. ಉತ್ತರ ಕರ್ನಾಟಕದಲ್ಲಂತೂ ಭಾಳಷ್ಟು ಮಂದಿ ಅವರ ಶಿಷ್ಯರಿಗೂ ಅದರಿಂದ ದಿಗ್ಭ್ರಮೆ ಆಗಿರ್ಬೋದು. ಇದೇಗಪ್ಪ ಅನಂತಕುಮಾರ್ ಈ ರೀತಿಯೆಲ್ಲ ಮಾತಾಡ್ತಾರಲ್ಲ ಅಂತ. ಇದು ಒಂದು ರೀತಿಯಲ್ಲಿ ವ್ಯವಸ್ಥಿತವಾಗಿ ನಡೀತಿರ್ತಕ್ಕಂಥ ಒಂದು ನಾಟಕವ ಅಂತ. ಇಲ್ಲಿಗ ಅವರು ನಮಗೂ ಸಹ ನೀವು ತಾವು ಹೇಳ್ದಂಗೆ ಭಾಳ ಆಶ್ಚರ್ಯ ಆಯಿತು. ಅನಂತಕುಮಾರ್ ಅವರು ಮಹೇಂದ್ರ ಕುಮಾರ್ ಧೋನಿ ಕ್ಯಾಪ್ಟನ್ಗೆ ಹೋಲಿಸುವಂಥದ್ದು, ಇವರ ಅಭಿವೃದ್ಧಿ ಕೆಲಸದಿಂದಲೇ ನಾವು ಆರಿಸಿ ಬರಲಿಕ್ಕೆ ಸಾಧ್ಯ ಆಯಿತು ಅನ್ನೋಂಥದ್ದು ಇವತ್ತು ಬಹಿರಂಗವಾಗಿ ಅವ್ರು ಹೇಳ್ಕೊತಾ ಇರ್ಬೋದು. ಆದರೆ ಅವ್ರ ಆತ್ಮಕ್ಕೆ ಗೊತ್ತಿದೆ, ಯಡಿಯೂರಪ್ಪನವರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಯಾರ್ಯಾರನ್ನ ಸ್ಪರ್ಧೆ ಮಾಡಿಸಿದ್ರು, ಯಾರಿಗೆ ಸಹಾಯ ಮಾಡಿದ್ರು. ನಾಳೆ ಮತದಾನ ಇದ್ದಾಗ ಇವತ್ತು ಒಂದು ಎಲ್ಲ ಪತ್ರಿಕೆಗಳಲ್ಲಿ ಬರುವಂತೆ ಯಡಿಯೂರಪ್ಪನವರು ಒಂದು ಹಿಂದಿನ ಗುಂಪು ಒಂದು ಪತ್ರಿಕಾ ಹೇಳಿಕೆ ಕೊಡ್ತು. ಎಲ್ಲರೂ ನಾವು ಕೃಷ್ಣ ಬೈರೇಗೌಡರಿಗೆ ಬೆಂಬಲ ಕೊಡಬೇಕು, ಅನಂತಕುಮಾರ್ ವೀರಶೈವ ವಿರೋಧಿಗಳಿದ್ದಾರೆ ಅಂತೇಳಿ. ಇದು ಯಾರು ಮತ್ತು ಅದು ಆ ವೀರಶೈವ ವೇದಿಕೆಯ ಹಿಂದಿರುವಂಥವ್ರು ಯಾರು ಅನ್ನೋಂಥದ್ದು ರಾಜ್ಯದ ನಮ್ಮ BJP ಕಾರ್ಯಕರ್ತರಿಗೆ ಗೊತ್ತೇ ಇದೆ. ಅವರ ಒಬ್ಬ ಆಪ್ತ ಕಾರ್ಯದರ್ಶಿ ಒಂದು ಸಂಘಟನೆ ಇವತ್ತು ರಾಜ್ಯದಲ್ಲಿ ಒಂದು ಮಾಡ್ಕೊಂಡಿದ್ದಾರೆ, ಕರ್ನಾಟಕ ವೀರಶೈವ ವೇದಿಕೆ. ಅದರ ಮೂಲಕನೂ ಸಹಿತ ಎಲ್ಲೋ ಒಂದು ಕಡೆ ಅನಂತಕುಮಾರ್ನ ಸೋಲಿಸೇ ಬಿಡಬೇಕು ಅನ್ನೋಂಥ ಪ್ರಯತ್ನ ಯಡಿಯೂರಪ್ಪನವ್ರು ಮಾಡ್ತಾರೆ. ಸೋಲಿಸಿ ಏನು ಪ್ರಯೋಜನವಾಗ್ತಿತ್ತು? ಅವರು ಒಂದು ಅಧ್ಯಾಯ ಮುಗಿಸ್ಬೇಕು. ಒಟ್ಟಾರೆ ಯಡಿಯೂರಪ್ಪನವರು ಎಲ್ಲರದು ಮುಗಿದ್ರೆ ಬಿಟ್ಟರೆ ನಾವು ಒಬ್ಬನೇ ಇಲ್ಲಿ ಉಳ್ಕೊಂಡು ಬಿಡ್ಲಿಕ್ಕೆ ಸಾಧ್ಯತೆ. ಯಾವ ರೀತಿ ಇವತ್ತು ಒಬ್ಬ ವ್ಯಕ್ತಿಗೆ ಸರ್ವಾಧಿಕಾರಿ ಆಗಬೇಕಾದ್ರೆ ಏನು ತನಗೇನು ಸುತ್ತಮುತ್ತಲಿರುವಂತಹ ತೊಂದರೆಗಳೇನೋ ಅದನ್ನೆಲ್ಲ ನಿವಾರಣೆ ಮಾಡುವಂತಹ ಇವೆಲ್ಲ ಕಾರ್ಯಕ್ರಮಗಳನ್ನು ಅದು BJPಯಲ್ಲೇ ಕಂಡು ಬರ್ತಿರ್ತಕ್ಕಂಥ ಇತ್ತೀಚಿನ ಲಕ್ಷಣವಲ್ಲ. ಈಗ ನಿಮಗೆ ಕೇಂದ್ರದಲ್ಲಿ ಏನಾಗಿದೆ ಅಂತಕ್ಕಂಥ ಗೊತ್ತಿದೆ. ಅದು ಏನೋ ಒಂದು ರೀತಿಯಲ್ಲಿ ತನ್ನನ್ನು ತಾನೇ ಹಾಳು ಮಾಡಿಕೊಡ್ತಿರ್ತಕ್ಕಂಥ ಒಂದು ಪ್ರಕ್ರಿಯೆ ಆರಂಭವಾಗಿದೆ ಅಂತ ಅನಿಸುತ್ತೆ. ಈಗ ಅದ್ವಾನಿ ಅವರು ಹೋಗಿಬಿಟ್ರೆ ಪಕ್ಷಕ್ಕೆ ಭವಿಷ್ಯವೇ ಇಲ್ಲ ಅನ್ನೋ ರೀತಿಯಲ್ಲಿ ಭಾಳಷ್ಟು ಮಂದಿ ನಾಯಕರೇ ಮಾತಾಡ್ತಿದ್ದಾರೆ. ಅದನ್ನೆಲ್ಲ ನೋಡಿದ್ರೆ ಈಗ ಯಡಿಯೂರಪ್ಪನವರು ಮಾಡ್ಕೊಳ್ತಿರ್ತಕ್ಕಂಥದ್ರಲ್ಲಿ ಏನು ತಪ್ಪಿಲ್ಲ ಅಂತ ಅನ್ಸಲ್ವ? ಯಾಕೆಂದರೆ ಅವ್ರಿಗೆ ಭಾಳ ಒಳ್ಳೆ ಒಂದು ಅವಕಾಶ ಸಿಕ್ಕಿದೆ, ಅತ್ಯಂತ ಸೂಕ್ತ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದನ್ನು ಬಳಸ್ಕೊಳ್ಳದಿದ್ದರೆ ಅವ್ರನ್ನ ಮೂರ್ಖ ಅಂತ ಕರೆಯಲ್ವಾ? ಅವ್ರ ಮನೆಯಲ್ಲಾದರೂ ಸಹ ಅವ್ರ ಮಕ್ಕಳೇ ಕರಿಬೋದು ಬೇಕಿದ್ರೆ. ಅಂಥ ಒಳ್ಳೆ ಚಿನ್ನದಂಥ ಅವಕಾಶ ಇದ್ದಾಗ ನೀವು ಯಾತಕ್ಕಾಗಪ್ಪ ಬಳಸ್ಕೊಳ್ಳಿಲ್ಲ ಅಂತ. ಅದರಿಂದ ಮಾಡ್ಕೋತಿದ್ದಾರೆ, ಮಾಡ್ಕೊಳ್ಳಿ, ಅವ್ರ ಜಾಣತನ ಅವ್ರ ಅದೃಷ್ಟ ಅಂತ ಹೇಳ್ಬೋದಲ್ಲ. ಯಾವುದೇ ಅವಕಾಶಗಳು ಸಿಕ್ಕಾಗ ಅದು ಒಳ್ಳೆಯದಕ್ಕೇ ಉಪಯೋಗ ಆಗಬೇಕು ಹೊರತು, ನಾವು ಜಗತ್ತಿನ ಇತಿಹಾಸಗಳಲ್ಲಿ ನೋಡಿದ್ದೀವಿ ಸರ್ವಾಧಿಕಾರಿಗಳು ಯಾವ ರೀತಿ ತಮ್ಮ ಅಧಪತನಾಗಿದೆ ತಮ್ಮನ್ನು ತಾವೇ ನಾಶ ಮಾಡಿಕೊಂಡಿದ್ದಾರೆ. ಆ ಒಂದು ಹಾದಿಗೆನೇ ಇವತ್ತು ಯಡಿಯೂರಪ್ಪನವ್ರು ಹೋಗ್ತಾ ಇದ್ದಾರೆ. ಇವತ್ತೇನೋ ಯತ್ನಾಳನ ಮುಗಿಸಿದ್ರೆ, ಜಗದೀಶ್ ಶೆಟ್ಟರನ್ನೇ ಸ್ಪೀಕರ್ ಮಾಡಿ ಬಾಯಿ ಬಂದ್ ಮಾಡಿದ್ರೆ ಅಥವಾ ಅನಂತಕುಮಾರ್ ಅವ್ರನ್ನ ಸೋಲಿಸಿಬಿಟ್ರೆ ಇದಕ್ಕನೇ ಪರಿಹಾರ ಸಿಗ್ತೈತೆ ಅನ್ನೋಂಥದ್ದು ಏನು ಅವ್ರ ತಲೆಯಲ್ಲಿದೆ? ಇದರಿಂದಲೇ ನಾನು ಪೂರ್ತಿ ಇಡೀ ಪಕ್ಷ ಕೈಯಲ್ಲಿ ಬರ್ತೈತೆ ಅನ್ನೋಂಥದ್ದು ಅದು ಭಾಳ ತಪ್ಪು ನಿರ್ಣಯ ಆಗ್ತದೆ. ಯಾಕಂದರೆ ಒಂದು ಮುಖ್ಯಮಂತ್ರಿ ಸ್ಥಾನ ಕರ್ನಾಟಕದಲ್ಲಿ ಭಾಳ ಉನ್ನತವಾದದ್ದು. ಯಾವುದೇ ಒಬ್ಬ ರಾಜಕಾರಣಿಗೆ ತನ್ನ ಮಹತ್ವಾಕಾಂಕ್ಷೆ ಏನಿರ್ತದೆ, ಒಮ್ಮೆ ಆದರೂ ನಾನು ಕರ್ನಾಟಕ ಮುಖ್ಯಮಂತ್ರಿ ಆಗಬೇಕು ಅನ್ನೋದು. ಇದು ಎಷ್ಟೋ ವರ್ಷದಿಂದ ಯಡಿಯೂರಪ್ಪನವ್ರು ತಲೆಯಲ್ಲಿತ್ತು ಒಮ್ಮೆ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅನ್ನೋಂಥದ್ದು. ನಾವೆಲ್ಲ ಕಾರ್ಯಕರ್ತರಿದ್ದಾಗ ನಮ್ಮಲ್ಲೇ ಬಂದಾಗ ನಾವು ಮುಂದಿನ ಮುಖ್ಯಮಂತ್ರಿಯು ತಂದಾಗ ಯಡಿಯೂರಪ್ಪನವರು ಎಷ್ಟು ಖುಷಿ ಆಗ್ತಿದ್ರು, ಎಷ್ಟು ಸಂತೋಷ ಪಡ್ತಿದ್ರು ಆ ಮುಖ್ಯಮಂತ್ರಿ ಅನ್ನೋಂಥದ್ದು ಬಂದ ಮೇಲೆ. ಆದರೆ ದುರ್ದೈವ ಏನಂದರೆ ಯಾರು ಇಲ್ಲಿಯವರೆಗೆ ತಂದರು ಯಡಿಯೂರಪ್ಪನವರು ಈ ಸ್ಥಾನಕ್ಕೆ ತರೋಕ್ಕೆ ಲಕ್ಷಾಂತರ ಕಾರ್ಯಕರ್ತರ ಒಂದು ಪರಿಶ್ರಮ ಇದೆ, ತ್ಯಾಗ ಇದೆ. ಯಾರ್ಯಾರೋ ತಮ್ಮ ಮನೆ ಮಠ ಹಾಳು ಮಾಡಿಕೊಂಡು BJPನ ಕಟ್ಟದಂಥವ್ರು ಇದ್ದಾರೆ. ಯಡಿಯೂರಪ್ಪನವರು ಅಂಥ ಗಾಡಿಯಲ್ಲಿ ಅಡ್ಡಾಡ್ತಾ ಇದ್ರು, ಅವರು ರಾಜ್ಯದ ಪ್ರವಾಸ ಮಾಡುವಾಗ ಅವರ ಪರಿಸ್ಥಿತಿ ಏನಿತ್ತು, ಅವರಿಗೆ ಯಾವ ರೀತಿಯಿಂದ ಸತ್ಕಾರಗಳನ್ನು ನಮ್ಮ ಕಾರ್ಯಕರ್ತರು ಮಾಡಿದ್ರು, ಅಂಥ ಒಬ್ಬ ಕಾರ್ಯಕರ್ತರು ಇವತ್ತು ಯಡಿಯೂರಪ್ಪನವರಿಗೆ ಗಮನಕ್ಕೆ ಬರದೆ ಇವತ್ತು ಒಂದು ಸರ್ವಾಧಿಕಾರಿ ಇವತ್ತು ಹೊಸದಾಗಿ ಬಂದವರು ಇವತ್ತು ನಮಗೆ ಬುದ್ಧಿವಾದ ಹೇಳ್ತಾ ಇದ್ದಾರೆ.
ಇವತ್ತು ಮಾನ್ಯ ಈಶ್ವರಪ್ಪನವರು ಡಿ ಬಿ ಚಂದ್ರೇಗೌಡರ ಬುದ್ಧಿವಾದ ಹೇಳಿದರು. ಅಲ್ಲಿಂದ ನಮ್ಮ ಬಸವರಾಜ ಬೊಮ್ಮಾಯಿಯವರು ಅವರು ಯತ್ನಾಳವರಿಗೆ ಬುದ್ಧಿವಾದ ಹೇಳ್ಕೊ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದರು. ಈ ಬಸವರಾಜ ಬೊಮ್ಮಾಯಿಯವರು ಡಿ ಬಿ ಚಂದ್ರೇಗೌಡರು ಇಂಥವರೆಲ್ಲ ನಮಗೆಲ್ಲ ಬುದ್ಧಿ ಹೇಳುವಂಥ ದೊಡ್ಡವರಾಗಿಬಿಟ್ಟಿದ್ದಾರೆ. ಅಂದರೆ ಬಿ ಜೆ ಪಿಯ ಮೊದಲಿದ್ದಂಥವ್ರನ್ನ ಮುಗಿಸ್ಲಿಕ್ಕೆ, ಯಾಕೆ ಬಸವರಾಜ ಬೊಮ್ಮಾಯಿಯವ್ರನ್ನ ಇಷ್ಟು ದೊಡ್ಡ ಸ್ಥಾನ ಕೊಟ್ಟು ಕುಡಿಸಿದ್ದೆದಕ್ಕೆ ಅಲ್ಲಿ ಜಗದೀಶ್ ಶೆಟ್ಟರ್ನ ಮುಗಿಸ್ಲಿಕ್ಕೆ. ಇದನ್ನು ಬಿಟ್ಟರೆ ಯಡಿಯೂರಪ್ಪನವ್ರು ಮಾಡ್ತಾ ಇರುವಂಥದ್ದು ಅಭಿವೃದ್ಧಿ ಅಲ್ಲ, ಅಭಿವೃದ್ಧಿ ಅಲ್ಲ, ಬರೇ ಇದೇನದಂದ್ರೆ ದ್ವೇಷ ಸಾಧನೆ ಮಾಡುವಂಥ ಕೆಲಸ ಮಾಡ್ತಾರೆ. ಈಗ ನಿಮ್ಮನ್ನು ನೋಡಿದ್ರಂತೂ ನನಗೆ ತಿರುಕ ಅಂತ ಅನಿಸೋದಿಲ್ಲ. ಆದರೆ ಅಶೋಕ್ರವರು ನಿಮ್ಮ ಹೇಳಿಕೆಗಳೆಲ್ಲ ತಿರುಕನ ಕನಸು ಅಂತ ಹೇಳಿದ್ರು. ಆದ್ರಿಂದ ತಿರುಕನ ಕನಸು ಏನಿದೆ ಅಂದರೆ ಸ್ವತಃ ಅವನು ರಾಜ ಆಗ್ಬೇಕಂತ ಹೇಳಿ ತಿರುಕ ಕನಸು ಕಾಣ್ತಾ ಇದ್ದ. ಆದರೆ ನಾನು ಒಬ್ಬ ಸರ್ವಾಧಿಕಾರಿಯ ನಾಶ ಮಾಡೋದ್ರ ಸಲುವಾಗಿ ನಾನು ಕನಸು ಕಾಣ್ತಾ ಇದ್ದೇನೆ ಹೊರತು ಅಶೋಕ್ ಅವರು ಸಹ ನಮ್ಮ ಪಾಳ್ಯದಲ್ಲಿದ್ದಾರೆ. ಒಂದು ಕಾಲಕ್ಕೆ ನಮಗೆಲ್ಲ ಅಶೋಕ್ ಅವ್ರು ಹೇಳ್ತಾ ಇದ್ರು ಏನಾದರೂ ಮಾಡಿ ಈ ಯಡಿಯೂರಪ್ಪನ ಅಂತ್ಯ ಆಗ್ಬೇಕು ಕರ್ನಾಟಕದಲ್ಲಿ, ಇಲ್ಲಾಂದ್ರೆ ಈ ಪಕ್ಷಕ್ಕೂ ಭವಿಷ್ಯ ಇಲ್ಲ ನಮಗೂ ಭವಿಷ್ಯ ಇಲ್ಲ ಅಂತ ಹೇಳಿ. ಇದೇ ಭವಿಷ್ಯ ಇದೆಯಲ್ವಾ ಈಗ, ಈಗ ಭವಿಷ್ಯ ಇದೆ, ಮುಂದೆ ಅವ್ರ ಸಲುವಾಗಿನೇ ಸೋಮಣ್ಣ ಅವ್ರನ್ನ ಒಬ್ಬರನ್ನ ತಯಾರು ಮಾಡಿದ್ದಾರೆ. ಅಶೋಕರಿಗೆ ಗೊತ್ತಿಲ್ಲ ಅಲ್ಲ, ಗೊತ್ತಿದೆ ಈ ನಾಯ್ಡು ಮತ್ತು ಅಶೋಕರು ಬೆಂಗಳೂರಿನಲ್ಲಿ ಏನು ರಾಜಕಾರಣ ಮಾಡ್ತಾ ಇದ್ದಾರೆ ಅವ್ರೇನು ತಿಳ್ಕೊಂಡಿದ್ದಾರೆ. ಇಷ್ಟೆಲ್ಲ ಯಡಿಯೂರಪ್ಪನವ್ರು ಖುಷಿ ಪಡಿಸಿಬಿಟ್ರೆ ಇನ್ನು ಶಾಶ್ವತವಾಗಿ ನನ್ನೇ ಏನು ಉಪಮುಖ್ಯಮಂತ್ರಿ ಮಾಡ್ತಾರೋ ಅನ್ನೋಂಥ ದಿಕ್ಕಿನಲ್ಲಿ ಇವತ್ತು ಅಶೋಕರು ಮಾತಾಡ್ತಾ ಇದ್ದಾರೆ. ಇದೇ ಅಶೋಕ್ ಅವರಿಗೆ ಮತ್ತು ನಾಯ್ಡು ಅವರಿಗೆ ಚುನಾವಣೆ ಪೂರ್ವದಲ್ಲಿ ಇದೇ ಯಡಿಯೂರಪ್ಪನವರು ವಚನ ಕೊಟ್ಟಿದ್ದರು, ನಿಮ್ಮ ಇಬ್ಬರಿಗೂ ನೀವು ಯಾವ ಖಾತೆಗಳನ್ನು ತೊಗೊಂಡು ಬಿಟ್ಟು ಕೊಡ್ತೀರಿ ಅಂಥ ಖಾತೆಗಳನ್ನ ಮತ್ತೊಬ್ಬರಿಗೆ ಹಂಚ್ತೀನಪ್ಪ, ನೀವೆಲ್ಲ ನನ್ನ ಜೊತೆಗೆ ನೀವು ಇಬ್ಬರು ಇರ್ಬೇಕಂತ ಹೇಳಿ ವಚನ ಕೊಟ್ಟು ವಚನ ತೊಗೊಂಡ್ಕೊಂಡಿದ್ರು. ಇದೇ ಅಶೋಕ್ ಅವರು ಸಾವಿರಾರು ಜನರ ಮುಂದೆ ಬಬ್ಬೆ ಹಾಕಿದ್ರು, ನನಗೆ ನಾನು ಬೇಡಿದ್ದು ಗೃಹ ಇಲಾಖೆ, ನಾನು ಬೇಡಿದ್ದು ಅಂಥ ಇಲಾಖೆ, ನಾನು ಕೊಟ್ಟಿದ್ದು ಸಾರಿಗೆ, ನಾಯ್ಡುಗೆ ಕೊಟ್ಟಿದ್ದು ಅಬಕಾರಿ ಅಂತೇಳಿ ಇದೇ ಬೊಬ್ಬೆ ಹಾಕದಂಥವ್ರು ಇವತ್ತು ಯಡಿಯೂರಪ್ಪನವ್ರ ಪರವಾಗಿ ಮಾತಾಡ್ತಾ ಇರೋದು ನೋಡಿದ್ರೆ ನನಗೂ ಭಾಳ ಒಂದು ರೀತಿ ಕನಿಕರ ಅನ್ನಿಸ್ತದೆ. ಅದಕ್ಕೆ ಅಶೋಕ್ ಅವರು ಏನು ಯಡಿಯೂರಪ್ಪನವ್ರ ಏನು ಪರವಾಗಿ ಮಾತಾಡ್ತಾ ಇದ್ದಾರೆ, ಇನ್ನು ಕೆಲವು ದಿವಸನಾಗ ನೋಡಿರಿ ಅದೇ ವ್ಯಕ್ತಿನೇ ನಾಳೆ ಜಗದೀಶ್ ಶೆಟ್ಟರೇ ಮುಖ್ಯಮಂತ್ರಿ ಆಗ್ತಾರಂತಂದರೆ ಅಥವಾ ಮತ್ತೆ ಯಾರೋ ಮುಖ್ಯಮಂತ್ರಿ ಆಗ್ತಾರಂದರೆ ಅವ್ರನ್ನ ಹೊಗಳಿಕ್ಕೂ ಚಾಲು ಮಾಡ್ತಾರೆ. ಇವರು ಬಟ್ಟಂಗಿತನ ಏನು ಮಾಡ್ತಾ ಇದ್ದಾರೆ, ಇಂಥ ಬಟ್ಟಂಗಿತನಗಳಿಂದಲೇ ಯಡಿಯೂರಪ್ಪನವ್ರು ನಾಶ ಆಗ್ತಾ ಇದ್ದಾರೆ. ಯಾರು ಸತ್ಯ ಹೇಳ್ತಾರೆ, ಯಾರು ನೇರ ಮಾತಾಡ್ತಾರೆ. ಇವತ್ತು ನಾನು ನೇರ ಮಾತಾಡ್ತೇನೆ, ನಾನು ಯಡಿಯೂರಪ್ಪನವ್ರ ಮನೆಗೆ ರಾಜ್ಯಸಭೆ ಅದು ಸದಸ್ಯ ಆಗೋದ್ರ ಸಲುವಾಗಿ ಎಡ್ತಾಕಲಿಲ್ಲ, ಕೊಪ್ಪಳ ಅಥವಾ ಚಿಕ್ಕೋಡಿ ಟಿಕೆಟ್ ಸಲುವಾಗಿ ಎಡ್ತಾಕಲಿಲ್ಲ, ಅದು ಯಡಿಯೂರಪ್ಪನವರಲ್ಲಿ ಎಲ್ಲೋ ಒಂದು ಮನಸ್ಸಿನಾಗಿತ್ತು, ಈ ವ್ಯಕ್ತಿ ನನ್ನ ಮನೆಗೆ ಬಂದೇ ಬರ್ತಾನೆ, ನಾನು ಸರಿಯಾಗಿ ಬುದ್ಧಿ ಕಲಿಸ್ಬೇಕಂತ. ಆದರೆ ನಾನು ಮಾತ್ರ ಅದನ್ನು ಮಾಡಲಿಲ್ಲ. ಅದಕ್ಕೆ ಅಶೋಕ್ ಅವರಿಗೆ ನಾನು ಇಷ್ಟೇ ಹೇಳ್ತೀನಿ, ನೀವೇನು ಇವತ್ತು ಮಾತಾಡ್ತಾ ಇದ್ದೀರಿ, ಇನ್ನು ಕೆಲವೇ ದಿವಸದಲ್ಲಿ ನಿಮ್ಮ ಕ್ಯಾಸೆಟ್ನೇ ಬೇರೆ ಇರ್ತದೆ, ಈ ಕ್ಯಾಸೆಟ್ಟು ಆ ಕ್ಯಾಸೆಟ್ ಹಾಕಿ ನೋಡುವಂಥ ಕಾಲನೂ ಬರ್ತದೆ. ಯತ್ನಾಳವರೇ, ಈ ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಅನಿಸಿಕೆ ಅಭಿಪ್ರಾಯ ಮತ್ತು ವಿಚಾರಗಳನ್ನು ಇಷ್ಟೊಂದು ಮುಕ್ತವಾಗಿ ವ್ಯಕ್ತಪಡಿಸೋದಕ್ಕೆ ಧನ್ಯವಾದಗಳು. ಧನ್ಯವಾದ.